ನಾನು ಮೋಹನ್ ಶಿಂದೆ ಅಂತೇಳಿ ಕ್ಲಾಸಿಕ್ ಸಂಸ್ಥೆಯಲ್ಲಿ ಹಿಸ್ಟ್ರಿಯನ್ನು ಟೀಚ್ ಮಾಡ್ತಾ ಇರೋದು. ಅಂದರೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಅರಬರು ಮತ್ತು ಟರ್ಕರ ದಾಳಿಗಳು ಅಂತ ಬರ್ತದೆ ಫಸ್ಟ್ ಚಾಪ್ಟರ್, ಟರ್ಕರು ಮತ್ತು ಅರಬರ ದಾಳಿಗಳು. ಆನಂತರ ದೆಹಲಿ ಸುಲ್ತಾನರು, ಆನಂತರ ಮೊಘಲರು, ವಿಜಯನಗರದ ಅರಸರು, ವಿಜಯನಗರ ಬಹಮನಿ ಸುಲ್ತಾನರು, ಆನಂತರ ಧಾರ್ಮಿಕ ಸುಧಾರಣ ಚಳವಳಿ, ಆನಂತರ ಮರಾಠರು, ಈ ರೀತಿ ಅತಿ ಪ್ರಮುಖವಾದಂಥ ರಾಜಮನೆತನಗಳು. ಹಾಗಿದ್ರೆ ಈಗ ಅರಬರ ದಾಳಿಗಳು ಅಂದರೆ ಯಾವುದಿಲ್ಲ, ವೆರಿ ಇಂಪಾರ್ಟೆಂಟ್. ಅರಬರ ದಾಳಿಗಳಲ್ಲಿ ಅಂದರೆ ಮೊಹಮ್ಮದ್ ಬಿನ್ ಕಾಶಿಮ್ ಸಿಂಧ್ ಭಾಗದ ಮೇಲೆ ದಾಳಿಯನ್ನು ನಡೆಸಿದ, ಸಿಂಧ್ ಆಕ್ರಮಣವನ್ನು ಮಾಡಿದ. ಯಾವಾಗ ಅಂದ್ರೆ 712 ಜೂನ್ 20ರಂದು ಮೊಹಮ್ಮದ್ ಬಿನ್ ಕಾಶಿಮ್ ಸಿಂಧನ್ನು ಆಕ್ರಮಿಸಿದ. ಹಾಗಿದ್ರೆ ಇಲ್ಲಿ ಕ್ವಶನ್ ಏನು ರೈಸ್ ಆಗ್ತಾವು, ಸಿಂಧ್ ಮೇಲೆ ಮೊಹಮ್ಮದ್ ಬಿನ್ ಕಾಶಿಮ್ ಆಕ್ರಮಣ ಮಾಡಿದ, ಸಿಂಧನ್ನು ಆಕ್ರಮಿಸಿದ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಲ್ಲಿ ಏನು ಅಂದರೆ, ಭಾರತದ ಮೇಲೆ, ಮಧ್ಯಕಾಲೀನ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ವಿದೇಶಿಗರು ಯಾರು ಅಂದರೆ ಅರಬರು. ಅರಬ್ ದಾಳಿಕಾರ ಯಾರು ಅಂದರೆ ಮೊಹಮ್ಮದ್ ಬಿನ್ ಕಾಶಿಮ್. ಈ ಮೊಹಮ್ಮದ್ ಬಿನ್ ಕಾಶಿಮ್ ದಾಳಿ ಮಾಡಿದ್ದು ಯಾವಾಗಂದರೆ 712 ಜೂನ್ 20. ಓಕೆ, ಹಾಗಾದರೆ ಈ ಸರೌಂಡಿಂಗ್ ಏರಿಯಾದಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳೋಕ್ಕೆ ಸಾಧ್ಯತೆ ಇರೋದು ಅಂದರೆ, ಮೊಹಮ್ಮದ್ ಬಿನ್ ಕಾಶಿಮ್ ದಾಳಿ ಮಾಡಿದಾಗ ಆ ಸಿಂಧ್ ಭಾಗದ ಹಿಂದೂ ರಾಜ ಯಾರಿದ್ರು? ಈಗ ದಾಹಿರ್ ಎಂಬುವನು ಸಿಂಧ್ ಭಾಗದ ಆಡಳಿತವನ್ನು ನಡೆಸ್ತಾ ಇದ್ದ ಹಿಂದೂ ರಾಜ ದಾಹಿರ್. ಆ ದಾಹಿರನ ಅತಿ ಪ್ರಮುಖವಾದಂಥ ಕೋಟೆಗಳು ಯಾವ್ಯಾವ ಇದ್ದವು ಅಲ್ಲಿ ಅಂದರೆ, ಒಂದು ಬ್ರಾಹ್ಮಣಾಬಾದ್ ಕೋಟೆ ಅಂತ ಬರ್ತದೆ, ಬ್ರಾಹ್ಮಣಾಬಾದ್ ಅಂತೆ ನೋಡಿ, ಬ್ರಾಹ್ಮಣಾಬಾದ್ ಅನ್ನೋ ಕೋಟೆ, ಬ್ರಾಹ್ಮಣಾಬಾದ್ ಕೋಟೆ. ನಂತರ ಮುಲ್ತಾನ್ ಕೋಟೆ ಮತ್ತು ಅರೋರಾ. ಈ ಮೂರು ಅತಿ ಪ್ರಮುಖವಾದಂಥ ಸಿಂಧ್ ಭಾಗದ ಕೋಟೆಗಳಾಗಿದ್ದವು. ಅದರಲ್ಲಿ ರಾಜಧಾನಿ ಯಾವುದು ಅಂದರೆ ಅರೋರಾ. ಸಿಂಧ್ ಭಾಗದ ರಾಜಧಾನಿ ಯಾವುದಾಗಿತ್ತು ಅಂದರೆ ಅರೋರಾ. ಇದರೊಂದಿಗೆ ಮತ್ತೆರಡು ಅತಿ ಪ್ರಮುಖವಾದಂಥ ಕೋಟೆಗಳು ಅಂದರೆ ಬ್ರಾಹ್ಮಣಾಬಾದ್ ಕೋಟೆ ಮತ್ತು ಮುಲ್ತಾನ್. ಈ ಮೂರು ಭಾಗಗಳನ್ನು ಒಂದು ರಾಜ್ಯವನ್ನಾಗಿ ಮಾಡಿ ಆಡಳಿತ ನಡೆಸ್ತಾ ಇದ್ದ ದೊರೆ ದಾಹಿರ್. ಆ ಸಮಯದಲ್ಲಿ ಮೊಹಮ್ಮದ್ ಬಿನ್ ಕಾಶಿಮ್ ಅರಬ್ ಆಕ್ರಮಣಕಾರ ಸಿಂಧ್ ಭಾಗದ ಮೇಲೆ ದಾಳಿಗೆ ಬಂದ. ಹಾಗಿದ್ರೆ ಮೊಹಮ್ಮದ್ ಬಿನ್ ಕಾಶಿಮನನ್ನು ದಾಹಿರ್ ಎದುರಿಸಿದ್ದು ಯಾವ ಕೋಟೆ ಹತ್ತಿರ ಅವನನ್ನು ಎದುರಿಸಿದ, ಯಾವ ಸ್ಥಳದಲ್ಲಿ ಎದುರಿಸಿದ ಅಂದರೆ, ಬ್ರಾಹ್ಮಣಾಬಾದ್ ಕೋಟೆ ಹತ್ತಿರದಲ್ಲಿ ಬರುವಂತಹ ರಾವೂರ್ ಎಂಬ ಸ್ಥಳದಲ್ಲಿ ಮೊಹಮ್ಮದ್ ಬಿನ್ ಕಾಶಿಮನಿಗೂ ದಾಹಿರನಿಗೂ ಯುದ್ಧ ನಡೀತು. ಆ ಯುದ್ಧದಲ್ಲಿ ರಾವೂರ್ ಕದನದಲ್ಲಿ ದಾಹಿರ್ ಯುದ್ಧದಲ್ಲಿ ಮರಣ ಹೊಂದಿದ. ಹೀಗಾಗಿ ಸಿಂಧ್ ಭಾಗವನ್ನು ಆಕ್ರಮಿಸಿದ ಈ ಮೊಹಮ್ಮದ್ ಬಿನ್ ಕಾಶಿಮ್ ಸಿಂಧ್ ಭಾಗದ ಹಿಂದೂಗಳನ್ನು ಭಾಳಷ್ಟು ಕ್ರೂರವಾಗಿ ಹಿಂಸೆ ನೀಡಿ ಆನಂತರ ಹಿಂದೂಗಳ ಮೇಲೆ ಜಿಜಿಯಾ ತೆರಿಗೆಯನ್ನು ಹಾಕಿದ. ಈ ಜಿಜಿಯಾ ಟ್ಯಾಕ್ಸ್ ಅನ್ನೋದೇನಿದೆಯಲ್ಲ, ಹಿಂದೂಗಳ ಮೇಲೆ ಹಾಕುವಂಥ ಒಂದು ರಕ್ಷಣಾ ತೆರಿಗೆದು. ಅಂದರೆ ಅವರಿಗೆ ಸೆಕ್ಯೂರಿಟಿ ಬೇಕು ಅಂದರೆ, ರಕ್ಷಣೆ ಬೇಕು ಸರ್ಕಾರದಿಂದ ಅಂದರೆ ಈ ತೆರಿಗೆಯನ್ನು ಕಟ್ಟಬೇಕು. ದಟ್ ಈಸ್ ಜಿಜಿಯಾ ಟ್ಯಾಕ್ಸ್, ಜಿಜಿಯಾ ತೆರಿಗೆ ಅಂತ ಹೇಳ್ತಾರೆ. ಅಂದರೆ ಹಿಂದೂಗಳು ತಮ್ಮ ರಕ್ಷಣೆಗಾಗಿ ತಾವು ಕೊಡಬೇಕಾದಂಥ ತೆರಿಗೆ. ಹಾಗಾಗಿ ಪ್ರಪ್ರಥಮವಾಗಿ ಸಿಂಧ್ ಭಾಗದಲ್ಲಿ ಮೊಹಮ್ಮದ್ ಬಿನ್ ಕಾಶಿಮ್ ಅಂದರೆ ಅರಬರು ಈ ಜಿಜಿಯಾ ತೆರಿಗೆಗೆ ಹಿಂದೂಗಳನ್ನು ಒಳಪಡಿಸಿದರು. ಅದು ಆದಂಥ ಒಂದು ಪರಿಣಾಮ, ಸಿಂಧನ್ನು ಆಕ್ರಮಿಸಿದಾಗಾದಂಥ ಒಂದು ಪರಿಣಾಮ. ಮುಂದೆ ಏನಾಯಿತು ಅಂದರೆ, ಈ ದಾಹಿರನ ಇಬ್ಬರು ಪುತ್ರಿಯರು ಸೂರ್ಯದೇವಿ ಅಥವಾ ಸುರಜದೇವಿ ಮತ್ತು ಪರಿಮಿಳಾದೇವಿ ಅಂತಿದ್ರು. ದಾಹಿರ್ನ ಇಬ್ಬರು ಪುತ್ರಿಯರು ಸುರಜದೇವಿ ಮತ್ತು ಪರಿಮಳಾದೇವಿ ಅಂತ ಇಬ್ಬರು ಪುತ್ರಿಯರು, ದಾಹಿರ್ನ ಇಬ್ಬರು ಪುತ್ರಿಯರು. ಈ ಇಬ್ಬರು ಪುತ್ರಿಯರನ್ನ ಬಂಧಿಸಿದಂತಹ ಮೊಹಮ್ಮದ್ ಬಿನ್ ಕಾಶಿಮ್ ತನ್ನ ಇಸ್ಲಾಂ ಧರ್ಮದ ಗುರುವಾದಂತಹ ಖಲೀಫ್ ವಾಲಿದ್ ಎಂಬ ಈ
ಕಲಿಫನಿಗೆ ಆ ಇಬ್ಬರು ಹುಡುಗಿಯರನ್ನು ಉಡುಗೊರೆಯಾಗಿ ಕೊಟ್ಟು ಕಳಿಸಿದ. ನೋಡ್ರಿ, ಉಡುಗೊರೆಯಾಗಿ ಕಳಿಸಿದ ಯಾರನ್ನು? ಪರಿಮಳಾ ದೇವಿ ಮತ್ತು ಸುರಜದೇವಿ ಎಂಬ ದಾಹಿರನ ಇಬ್ಬರು ಪುತ್ರಿಯರನ್ನು ತನ್ನ ಧರ್ಮಗುರುವಾದಂಥ ಕಲೀಫ್, ಇಸ್ಲಾಂ ಧರ್ಮದ ಗುರು ಕಲೀಫನಿಗೆ, ಬಾಗ್ದಾದಿನ ಕಲೀಫನಿಗೆ ಆ ಇಬ್ಬರು ಹುಡುಗಿಯರನ್ನು ಕಳಿಸಿಕೊಟ್ಟ, ಉಡುಗೊರೆಯಾಗಿ ಕಳಿಸಿದ. ಆಗ ವಾಲಿದನ ಹತ್ತಿರ ಹೋದಂತಹ ಈ ಸುರಜದೇವಿ, ನಿಮ್ಮ ಹತ್ತಿರ ನಮ್ಮನ್ನು ಕಳಿಸೋಕ್ಕಿಂತ ಪೂರ್ವದಲ್ಲೇ ಮೊಹಮ್ಮದ್ ಬಿನ್ ಕಾಸಿಂ ನಮ್ಮನ್ನು ಅಪವಿತ್ರಗೊಳಿಸಿದ ಎಂದು ಸುಳ್ಳು ಹೇಳಿದ್ಲು. ಆ ಒಂದು ಸುದ್ದಿಯಿಂದ ಕ್ರೋಧಗೊಂಡಿರುವಂಥ, ಕೋಪಗೊಂಡಿರುವಂತಹ ಈ ವಾಲಿದ್ ಕೂಡಲೇ ಮೊಹಮ್ಮದ್ ಬಿನ್ ಕಾಸಿಂ ಚರ್ಮದ ಚೀಲದಲ್ಲಿ ಕುಂತು ಅದನ್ನು ಹೊಲದುಕೊಂಡು ಹೊಡೆಸ್ಕೊಂಡು ಬರಬೇಕು ಅಂತೇಳಿ ಆಜ್ಞೆ ನೀಡಿದ. ಆಗ ಚರ್ಮದ ಚೀಲದಲ್ಲಿ ಕುಂತು ಅವನನ್ನು ಹೊಡೆದ್ರು. ಅಲ್ಲಿಂದ ಅವನು ಹೇರ್ಕೊಂಡು ಕಲೀಫನ ಮುಂದೆ ಬಂದು ಒಗೆದ್ರು. ಹೀಗೆ ಸುರಜದೇವಿ ಶೇಡನ್ನು ತೀರಿಸ್ಕೊಂಡ್ಲು. ಶೇಡು ತೀರಿಸ್ಕೊಂಡ ನಂತರ ತಾನು ಸುಳ್ಳು ಹೇಳಿದಂಥ ಸತ್ಯವನ್ನು ಒಯ್ದು ಆ ವಾಲಿದನ ಮುಂದೆ ಹೇಳಿದ್ಲು, ಕಲೀಫನ ಮುಂದೆ. ಮುಂದೆ ಕಲೀಫ ಈ ಇಬ್ಬರು ಹುಡುಗಿಯರನ್ನು ಕುದುರೆ ಬಾಲಕ್ಕೆ ಕಟ್ಟಿ ಎಳೆಸಿ ಇವರಿಬ್ಬರನ್ನು ಕೊಂದು ಹಾಕಿದ. ಹೀಗೆ ಈ ಸಿಂಧ್ ಆಕ್ರಮಣದ ಸರೌಂಡಿಂಗ್ ಕ್ವಶನ್ಸ್ಗಳನ್ನು ಈ ರೀತಿ ಕೇಳೋಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ನಾನು ನಿಮಗೆ ಪರಿಚಯ ಮಾಡೋದು. ಈಗ ಆಲ್ರೆಡಿ ಕೇಳಿದಂಥ ಕ್ವಶನ್ ನೋಡಿ, ಬಿ ಎಡ್ ನೇಮಕಾತಿಯಲ್ಲಿ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಏನದು ಅಂದರೆ, ಮೊಹಮ್ಮದ್ ಬಿನ್ ಕಾಸಿಂ ಸಿಂಧನ್ನು ಆಕ್ರಮಿಸಿದಾಗ ಸಿಂಧ್ ಹಿಂದೂ ರಾಜ ಯಾರಾಗಿದ್ದರು ಅಂತ ಕೇಳಿದರು ದಾಹಿರ್. ಇದು ಒಂದು ಪ್ರಶ್ನೆ ಬಂದಿರೋದು. ಆನಂತರ ಬಂದಿರೋ ಕ್ವಶನ್ ಮತ್ತೊಂದು ಏನು ಅಂದರೆ, 2016 KPSC ಸಿ ಗ್ರೂಪ್ ಎಕ್ಸಾಮ್ನಲ್ಲಿ ಕೇಳಿದಂಥ ಒಂದು ಪ್ರಶ್ನೆ, ಅದು ಏನು ಅಂದರೆ, ಮೊಹಮ್ಮದ್ ಬಿನ್ ಕಾಸಿಂ ಸಿಂಧನ್ನು ಆಕ್ರಮಿಸಿ ಈ ಕೆಳಗಿನ ಇಬ್ಬರು ಯುವರಾಣಿಯರನ್ನು ತನ್ನ ಕಲೀಫನಿಗೆ ಉಡುಗೊರೆ ಕಳಿಸಿದ ಆ ಯುವರಾಣಿಯರು ಯಾರು ಅಂತ ಕೇಳಿದ್ರು ಕ್ವಶನ್. ಸುರಜದೇವಿ ಮತ್ತು ಪರ್ಮಿಳಾ ದೇವಿ ಅನ್ನೋದು ಉತ್ತರ. ಹಾಗಿದ್ರೆ ಮುಂದಿನ ನೇಮಕಾತಿಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಬರಬಹುದು ಅಂದರೆ, ಯುದ್ಧ ನಡೆದಿದ್ದು ಯಾವ ಸ್ಥಳದಲ್ಲಿ, ಯಾವ ಕೋಟೆ ಹತ್ತಿರ, ಮೊಹಮ್ಮದ್ ಬಿನ್ ಕಾಸಿಂ ಸಿಂಧನ್ನು ಆಕ್ರಮಿಸಿದಾಗ ಹಿಂದೂಗಳ ಮೇಲೆ ಹಾಕಿದ ತೆರಿಗೆ ಯಾವುದು, ಆ ತೆರಿಗೆ ಯಾವುದಕ್ಕೆ ಸಂಬಂಧಿಸಿದ್ದು, ರಕ್ಷಣೆಗೆ ಸಂಬಂಧಿಸಿದ್ದು. ಹಾಗಿದ್ರೆ ಕಲೀಫ್ ಯಾರಾಗಿದ್ದರು, ಮೊಹಮ್ಮದ್ ಬಿನ್ ಕಾಸಿಮನನ್ನು ಯುದ್ಧಕ್ಕೆ ಕಳಿಸಿದ ಕಲೀಫ್ ಯಾರು? ವಾಲಿದ್ ಎಂಬ ಕಲೀಫ್ ಆಗಿದ್ದ ವಾಲಿದ್. ಮೊಹಮ್ಮದ್ ಬಿನ್ ಕಾಸಿಂ ಸಿಂಧನ್ನು ಆಕ್ರಮಿಸಿದ್ದು ಯಾವಾಗ? 712 June 20th. ನೋಡಿ, ಹೀಗೆ ಇದರ ಮೇಲೆ ಮತ್ತೆ ಮುಂದೆ ಮುಂಬರುವಂಥ ನೇಮಕಾತಿಗಳಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಗಳು ಇರೋದು. ಹೀಗೆ ಅರಬರ ದಾಳಿ, ಇದು ಮಧ್ಯಕಾಲೀನಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ವಿದೇಶಿಗರು ಅರಬರು. ಓಕೆ, ದೆನ್ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ ಆಫ್ಟರ್ ದೀಸ್. ಇದಾದ ನಂತರ ಮಿತ್ರರೇ, ಆನಂತರ ಭಾರತದ ಮೇಲೆ ಗಜನಿ ಸಂತತಿಯವರು ದಾಳಿಗೆ ಮುಂದಾಗಿದ್ದರು. ಗಜನಿ ಸಂತತಿಯವರು ದಾಳಿಗೆ ಮುಂದಾಗಿದ್ದರು. ಈ ಗಜನಿ ಮತ್ತು ಗೋರಿ ಅಫ್ಘಾನಿಸ್ತಾನದಲ್ಲಿ ಬರುವ ಎರಡು ಪುಟ್ಟ ಗ್ರಾಮಗಳಿವು. ಆ ಗಜನಿ ಸಂತತಿಯನ್ನು ಅಲಪ್ತಗೀನ್ ಎಂಬುವನು ಗಜನಿ ಮನೆತನವನ್ನು ಸ್ಥಾಪಿಸಿದ. ಅಲಪ್ತಗೀನ್ ಎಂಬುವನು ಗಜನಿ ಮನೆತನದ ಸ್ಥಾಪಕ. ಈ ಅಲಪ್ತಗೀನ್ ಸ್ಥಾಪನೆ ಮಾಡಿದಂತಹ ಈ ಗಜನಿ ಮನೆತನ ಏನಿದೆಯಲ್ಲ, ಈ ಗಜನಿ ಮನೆತನದ ಪ್ರಸಿದ್ಧ ದೊರೆ ಯಾರು ಅಂದರೆ ಮೊಹಮ್ಮದ್ ಗಜನಿ ಈ ಅಲಪ್ತಗೀನನ ಮೊಮ್ಮಗ ಅಂದರೆ ಸಬಕ್ತಗೀನನ ಮಗ. ಗಜನಿ ಮೊಹಮ್ಮದನ ತಂದೆ ಸಬಕ್ತಗೀನ್. ಈ ಮೊಹಮ್ಮದ್ ಗಜನಿಯ ಮೊದಲ ಹೆಸರು ಜಂಬೂಲಿ ಅನ್ನೋದು ಇವನ ಮೊದಲ ಹೆಸರಾಗಿತ್ತು. ಜಂಬೂಲಿ ಅನ್ನೋದು ಮೊಹಮ್ಮದ್ ಗಜನಿಯ ಮೊದಲ ಹೆಸರು, ಜಂಬೂಲಿ. ಈ ಮೊಹಮ್ಮದ್ ಗಜನಿ 997 1030 ಮಧ್ಯೆ ಆಳ್ವಿಕೆಯನ್ನು ನಡೆಸಿದ್ದು. ಈ ಮೊಹಮ್ಮದ್ ಗಜನಿ ಅಧಿಕಾರಕ್ಕೆ ಬಂದಾಗ ಆಗ ಇಸ್ಲಾಂ ಧರ್ಮದ ಗುರು ಕಲೀಫ್ ಯಾರಿದ್ದರು ಅಂದರೆ ಅಲ್ ಖದೀರ್ ಬಿಲ್ಲಾ ಎಂಬುವನು ಆಗ ಇದ್ದಂಥ ಕಲೀಫ್. ನೋಡ್ರಿ, ಆಗಲೇ ಹೇಳ್ತಾ ಇದ್ದೆ ನಾನು ವಾಲಿದ್ ಅಂತ ಇದ್ರು ಕಲೀಫರು ಅಂತ. ವಾಲಿದ್ ಈಗ ಹೇಳ್ತಾ ಇರೋದು ಅಲ್ ಖದೀರ್ ಬಿಲ್ಲಾ ಅಂತ ಇದ್ರು. ಮೊಹಮ್ಮದ್ ಗಜನಿಗೆ ಭಾರತದ ಮೇಲೆ ದಾಳಿಯನ್ನು ಮಾಡಲು
ಪ್ರಚೋದನೆಯನ್ನು ಮಾಡಿ ಸಲಹೆಯನ್ನು ನೀಡಿದವರು ನೀ ದಾಳಿ ಮಾಡಲೇಬೇಕು ಅಂತ ದಾಳಿಗೆ ಪ್ರಚೋದನೆಯನ್ನು ನೀಡಿದಂಥ ಗುರು ಯಾರು ಅಂದರೆ ಅಲ್ ಖದೀರ್ ಬಿಲ್ಲಾ ಅಂತ. ಅಲ್ ಖದೀರ್ ಬಿಲ್ಲಾ ಅನ್ನೋರು ಈ ಮೊಹಮ್ಮದ್ ಗಜನಿಗೆ ಜಂಬೂಲಿಗೆ ಭಾರತ ಮೇಲೆ ದಾಳಿ ಮಾಡಲು ಹೇಳಿದರು. ಆನಂತರ ಈ ಮೊಹಮ್ಮದ್ ಗಜನಿಗೆ ಎರಡು ಬಿರುದುಗಳನ್ನು ಕೂಡ ನೀಡಿದ್ರು ಇವರು. ಆ ಬಿರುದುಗಳನ್ನು ಮುಂದಿನ ಎಕ್ಸಾಮ್ನಲ್ಲಿ ಕೇಳಬಹುದು. ಯಾಮೀನ್ ಉದ್ ದೌಲಾ, ಯಾಮೀನ್ ಉದ್ ದೌಲಾ, ಅಮೀಲ್ ಉಲ್ ಮಿಲತ್, ಅಮೀಲ್ ಉಲ್ ಮಿಲತ್. ನೋಡಿ, ಇವು ಮೊಹಮ್ಮದ್ ಗಜನಿಗೆ ಕೊಟ್ಟಿರುವಂತಹ ಎರಡು ಬಿರುದುಗಳು. ಯಾರು ಕೊಟ್ಟಿರುವಂಥ ಬಿರುದುಗಳು ಅಂದರೆ ಕಲೀಫರು ಕೊಟ್ಟಂಥ ಬಿರುದುಗಳು. ಯಾಮೀನ್ ಉದ್ ದೌಲಾ, ಅಮೀಲ್ ಉಲ್ ಮಿಲತ್ ಅಂತ ಎರಡು ಬಿರುದುಗಳನ್ನು ನೀಡಿದರು. ಮೊಹಮ್ಮದ್ ಗಜನಿಗಿದ್ದಂಥ ಬಿರುದುಗಳು, ಜಂಬೂಲಿಗೆ ಕೊಟ್ಟಂಥ ಬಿರುದುಗಳು, ಯಾರು ಅಲ್ ಖದೀರ್ ಬಿಲ್ಲ. ಆನಂತರ ಈ ಮೊಹಮ್ಮದ್ ಗಜನಿ ಆಸ್ಥಾನದಲ್ಲಿ ಇಬ್ಬರು ಮಹಾನ್ ಬರಹಗಾರರಿದ್ದರು, ಕವಿಗಳಿದ್ದರು. ಅವರು ಯಾರಪ್ಪ ಅಂದರೆ ಅಲ್ಬೆರೂನಿ ಎಂಬುವನು. ಅಲ್ಬೆರೂನಿ, ಈ ಅಲ್ಬೆರೂನಿ ಬರೆದಂಥ ಕೃತಿ ಯಾವುದು ಅಂದರೆ ತಾರಿಖ್ ಉಲ್ ಹಿಂದ್. ತಾರಿಖುಲ್ ಹಿಂದ್ ಅನ್ನೋ ಕೃತಿಯನ್ನು ಬರೆದ್ರೆ, ತಾರಿಖುಲ್ ಹಿಂದ್ ಅನ್ನೋ ಕೃತಿಯನ್ನು ಬರೆದ್ರೆ, ಆನಂತರ ಫಿರ್ದೂಸಿ ಎಂಬುವನು ಶಹನಾಮ್ ಅನ್ನೋ ಕೃತಿಯನ್ನು ಬರೆದ. ಶಹನಾಮ್ ಅನ್ನೋ ಕೃತಿಯನ್ನು ಬರೆದ. ನೋಡ್ರಿ, ಮೊಹಮ್ಮದ್ ಗಜನಿ ಆಸ್ಥಾನದಲ್ಲಿದ್ದಂಥ ಇಬ್ಬರು ಮಹಾನ್ ಕವಿಗಳು ಅಲ್ಬೆರೂನಿ ತಾರಿಖ್ ಉಲ್ ಹಿಂದ್ ಅನ್ನೋ ಕೃತಿಯನ್ನು ಬರೆದು ಮೊಹಮ್ಮದ್ ಗಜನಿಯೊಂದಿಗೆ ಭಾರತದ ಆಕ್ರಮಣಕ್ಕೆ, ಅಂದರೆ ಮೊಹಮ್ಮದ್ ಗಜನಿ ಭಾರತ ಮೇಲೆ ಆಕ್ರಮಣ ಮಾಡುವಾಗ ಅವನೊಂದಿಗೆ ಭಾರತಕ್ಕೆ ಭೇಟಿ ಕೊಟ್ಟ ಒಬ್ಬ ಬರಹಗಾರ ಯಾರು, ವಿದ್ವಾಂಸ ಯಾರು ಅಂದರೆ ಅಲ್ಬೆರೂನಿ. ಅಂದರೆ ಭಾರತದ ದಾಳಿಯ ಕುರಿತು ಅವ ಆ ಪುಸ್ತಕವನ್ನು ಬರೆದ. ಆನಂತರ ಫಿರ್ದೂಸಿ ಎಂಬುವನು ಶಹನಾಮ್ ಅನ್ನೋ ಕೃತಿಯನ್ನು ಬರೆದ. ಶಹನಾಮ್ ಅನ್ನೋ ಕೃತಿಯನ್ನು ಬರೆದ. ಈ ಶಹನಾಮ್ ಮೊಹಮ್ಮದ್ ಗಜನಿ ಅಥವಾ ಜಂಬೂಲಿಯ ಜೀವನ ಚರಿತ್ರೆಯನ್ನು ಒಳಗೊಂಡಂಥ ಕೃತಿ ಇದು. ಅವನ ಜೀವನ ಚರಿತ್ರೆಯನ್ನು ಒಳಗೊಂಡಂಥ ಕೃತಿ ಈ ಶಹನಾಮ್ ಅನ್ನೋ ಕೃತಿ. ಹೀಗೆ ಮೊಹಮ್ಮದ್ ಗಜನಿ ಆಳ್ವಿಕೆ ಕಾಲದಲ್ಲಿ ಸರ್ವಶ್ರೇಷ್ಠವಾದ ಕವಿ ಯಾರು ಅಂದರೆ ಫಿರ್ದೂಸಿ. ಈ ಫಿರ್ದೂಸಿಗೆ ಪೂರ್ವದ ಹುಮಾರ್ ಅಂತ ಕರೀತಾರೆ. ಪೂರ್ವದ ಹುಮಾರ್ ಯಾರು ಅಂದರೆ ಫಿರ್ದೂಸಿ. ಪೂರ್ವದ ಹುಮಾರ್ ಅಂತ ಕರೀತೀನಿ. ಪೂರ್ವ ಹುಮಾರ್ ಅಂತ ಕರೀತಾರ. ಈ ಹುಮಾರ್ ಯಾರು ಅನ್ನೋದು ಗೊತ್ತಿದೆಯಾ ನಿಮಗೆ ಮಿತ್ರರೇ? ಹುಮಾರ್ ಯಾರು ಏನ್ರಿ? ಇಲಿಯಡ್ ಮತ್ತು ಒಡಿಸ್ಸಿ ಅನ್ನೋ ಕೃತಿಗಳನ್ನು ಬರೆದಂತ ಒಬ್ಬ ಕವಿ ಹುಮಾರ್. ಯಾವ ದೇಶದವನು? ನೋಡ್ರಿ, ಗ್ರೀಕ್ ಸಾಹಿತ್ಯ. ಹಾಂ, ಗ್ರೀಕ್ ಹೇಳ್ತಾ ಇರೋದು. ಇಟಲಿ ಬೇರೆ, ಗ್ರೀಸ್ ಬೇರೆ. ಗ್ರೀಸ್ ದೇಶ, ಗ್ರೀಕ್ ಜನರು, ಗ್ರೀಕ್ ಭಾಷೆ. ಹಾಗಾಗಿ ಗ್ರೀಕ್ ನಾಗರಿಕತೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಇಲಿಯಡ್ ಮತ್ತು ಒಡಿಸ್ಸಿ ಅನ್ನೋ ಕೃತಿಯನ್ನು ಬರೆದಂಥ ಒಬ್ಬ ಮಹಾನ್ ಕವಿ ಯಾರು? ಹುಮಾರ್. ಹಾಗಿದ್ರೆ ಈಗ ಅಫ್ಘಾನಿಸ್ತಾನ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅಫ್ಘಾನಿಸ್ತಾನಿಗೆ ಯುರೋಪ್ ಯಾವ ಕಡೆ ಆಗ್ತದ? ಪಶ್ಚಿಮಕ್ಕೆ ಆಗ್ತದೋ ಪೂರ್ವಕ್ಕೆ ಆಗ್ತದೋ? ನೋಡ್ರಿ ಮೇಡಮ್, ಜೋಕ್ ಮಾಡ್ತಾ ಇದ್ದೀರಿ ಏನ್ರಿ? ಆ ಮತ್ತೆ ಪಶ್ಚಿಮಕ್ಕೆ ಆಗ್ತದ, ವೆಸ್ಟ್ ಸೈಡ್ ಆಗ್ತದ. ಅಫ್ಘಾನಿಸ್ತಾನಕ್ಕೆ ಯುರೋಪ್ ಗ್ರೀಸ್ ಪಶ್ಚಿಮಕ್ಕೆ ಆಗ್ತದ. ಹಾಗಿದ್ರೆ ಈಗ ಆ ಗ್ರೀಸಿಗೆ, ಗ್ರೀಕಿಗೆ ಅಫ್ಘಾನಿಸ್ತಾನ್ ಯಾವ ದಿಕ್ಕಿಗೆ ಆಗ್ತೈತೆ ಅನ್ನಂಗಾಯ್ತು? ಪೂರ್ವಕ್ಕೆ ಆಗ್ತದೆ. ಹಾಗಾಗಿ ಅಲ್ಲಿ ಅವ ಹೇಗೆ ಯುರೋಪ್ನಲ್ಲಿ ಹುಮಾರ್ ಹೆಂಗೆ ಪ್ರಸಿದ್ಧ ಕವಿಯಲ್ಲ, ಹಾಗೆ ಈ ಪೂರ್ವ ಭಾಗ ಅಫ್ಘಾನಿಸ್ತಾನದ ಕಡೆಗೆ ಇವ ಯಾರು? ಫಿರ್ದೂಸಿ. ಹಾಗಾಗಿ ಫಿರ್ದೂಸಿಗೆ ಪೂರ್ವ ಹುಮಾರ್ ಎಂದು ಕರೆಯುವರು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ದಿ ನೆಕ್ಸ್ಟ್ ಎಕ್ಸಾಮಿನೇಷನ್, ಮುಂಬರುವ ನೇಮಕಾತಿಗಳಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಪೂರ್ವದ ಹುಮಾರ್ ಯಾರು ಅಂತ ಎಕ್ಸಾಮ್ನಲ್ಲಿ ಕೇಳ್ಬೋದು. ಫಿರ್ದೂಸಿ ಯಾರ ಆಸ್ಥಾನದಲ್ಲಿದ್ದ ಅಂತ ಕೇಳ್ಬೋದು.
ಮೊಹಮ್ಮದ್ ಗಜನಿ ಆಸ್ಥಾನದಲ್ಲಿದ್ದಂಥ ಕವಿ ಫಿರ್ದೂಸಿ. ಓಕೆ, ಹೀಗೆ ಈ ಮೊಹಮ್ಮದ್ ಗಜನಿ ಭಾರತದ ಮೇಲೆ 17 ಬಾರಿ ದಾಳಿಯನ್ನು ನಡೆಸಿದ. ಎಷ್ಟು ಬಾರಿ ದಾಳಿ ನಡೆಸಿದ? 17 ಬಾರಿ ದಾಳಿಯನ್ನು ನಡೆಸಿದ. ಈ 17 ದಾಳಿಗಳನ್ನು ಕುರಿತು ಮಾಹಿತಿಯನ್ನು ನೀಡಿದಂಥ ಒಬ್ಬ ಬ್ರಿಟಿಷ್ ಲೇಖಕ, ಬ್ರಿಟಿಷ್ ಬರಹಗಾರ ಹೆನ್ರಿ ಇಲಿಯಟ್ ಎಂಬುವನು. ಹೆನ್ರಿ ಇಲಿಯಟ್ ಎಂಬುವನು ಈ 17 ದಾಳಿಗಳನ್ನು ಕುರಿತು ಮಾಹಿತಿಯನ್ನು ನೀಡಿದಂಥ ಒಬ್ಬ ಬ್ರಿಟಿಷ್ ಬರಹಗಾರ ಹೆನ್ರಿ ಇಲಿಯಟ್. ಮೊಹಮ್ಮದ್ ಗಜನಿ ದಾಳಿಯನ್ನು ಕುರಿತು ಯಾವ ಒಂದು ಅರಬ್ ಕೃತಿಯಲ್ಲಿ ಕಂಡು ಬರ್ತದೆ ಅಂದ್ರೆ, ಅರಬ್ ಗ್ರಂಥದಲ್ಲಿ ಕಂಡು ಬರ್ತದಂದ್ರೆ ತಾರಿಕುಲ್ ಹಿಂದ್, ಅದು ಅಲ್ಬೆರೂನಿ ಬರೆದಿದ್ದು. ಆದರೆ 17 ದಾಳಿಗಳನ್ನು ಕುರಿತು ಬರೆದಂಥ ಒಬ್ಬ ಬ್ರಿಟಿಷ್ ಬರಹಗಾರ ಯಾರು ಅಂತ ಕೇಳಿದ್ರೆ, ಅಥವಾ ಅಲ್ಬೆರೂನಿ ಕೃತಿಯನ್ನು ಟ್ರಾನ್ಸ್ಲೇಟ್ ಮಾಡಿದವರು ಯಾರು ಅಂತ ಕೇಳಿದ್ರೆ, ಇಂಗ್ಲೀಷ್ನಲ್ಲಿ ಹೆನ್ರಿ ಇಲಿಯಟ್ ಎಂಬುವರು. ಹೆನ್ರಿ ಇಲಿಯಟ್ ಎಂಬುವರು 17 ದಾಳಿಗಳನ್ನು ಕುರಿತು ಹೇಳಿದರು. ಹಾಗಿದ್ರೆ ಮೊಹಮ್ಮದ್ ಗಜನಿ 17 ದಾಳಿಗಳ ಉದ್ದೇಶ ಏನಾಗಿತ್ತು? ಇವನ ಉದ್ದೇಶ ಏನಾಗಿತ್ತು? ಭಾರತದ ಸಂಪತ್ತನ್ನು ದೋಚುವುದು. ಭಾರತ ಸಂಪತ್ತನ್ನು ದೋಚುವುದು, ಭಾರತದಲ್ಲಿ ಹಿಂದೂ ದೇವಸ್ಥಾನಗಳನ್ನು ನೆಲಸಮಗೊಳಿಸುವುದು, ಒಡೆದು ಹಾಕುವುದು, ಹಿಂದೂಗಳನ್ನು ಗುಲಾಮರನ್ನಾಗಿ ಮಾಡುವುದು. ವಿತ್ 3 ಪರ್ಪಸಸ್ ಹಿ ಇನ್ವೇಡೆಡ್ ಓವರ್ ಇಂಡಿಯಾ ಫಾರ್ 17 ಟೈಮ್ಸ್. 17 ಬಾರಿ ದಾಳಿಯನ್ನು ನಡೆಸಿದ್ದ. ಇದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು. ಹಾಗಿದ್ರೆ ಈಗ ಮೊಹಮ್ಮದ್ ಗಜನಿ ಮಾಡಿದಂಥ ಮೊದಲ ದಾಳಿ ಕ್ರಿಸ್ತ ಶಕ 1000 ವಾಯುವ್ಯ ಗಡಿ ಭಾಗದಲ್ಲಿ ಪ್ರಥಮ ದಾಳಿ ನಡೆಸಿದ. ಅಲ್ಲಿ ಯಾವ ರಾಜರು ಕೂಡ ಇವರನ್ನು ಎದುರಿಸಲಿಲ್ಲ. ಜಸ್ಟ್ ಅದು ಹಂಗೆ ತನ್ನ ಸೈನ್ಯದಲ್ಲಿ ಒಂದು ಕೋಆರ್ಡಿನೇಷನನ್ನು ಚೆಕ್ ಮಾಡುವ ಉದ್ದೇಶದಿಂದ ಇವ ದಾಳಿ ನಡೆಸಿದ್ದ. ಆದರೆ ಯಾರ ವಿರುದ್ಧನೂ ಪರ್ಟಿಕ್ಯುಲರ್ಲಿ ಯುದ್ಧವನ್ನು ಮಾಡಿರಲಿಲ್ಲ. ಜಸ್ಟ್ ಹಂಗೆ ಅದು ಒಂದು ಟು ಚೆಕ್ ಆನ್ ದ ಕೋಆರ್ಡಿನೇಷನ್ ಇನ್ ಹೀಸ್ ಆರ್ಮಿ, ಅಂದರೆ ಪ್ರಾಯೋಗಿಕವಾದಂಥ ದಾಳಿ, ಎಕ್ಸ್ಪೆರಿಮೆಂಟಲ್ ಅಟ್ಯಾಕ್ ಅದು. ಆನಂತರ ಕ್ರಿಸ್ತ ಶಕ 1001 ಪೇಶಾವರದ ಮೇಲೆ ದಾಳಿ ನಡೆಸಿದ. ಪೇಶಾವರದಲ್ಲಿ ಹಿಂದೂ ರಾಜ ಪೇಶಾವರದ ಜಯಚಂದ್ರ ಅಂತಿದ್ದ. ಆ ಪೇಶಾವರದ ಜಯಪಾಲ, ಆ್ಯಕ್ಚುಲಿ ಜಯಚಂದ್ರಗಿಂತ ಜಯಪಾಲ, ಆ ಜಯಪಾಲನನ್ನು ಸೋಲಿಸಿದ. 1001 ಪೇಶಾವರದ ಜಯಪಾಲ ಎಂಬ ರಾಜನನ್ನು ಸೋಲಿಸಿದ. ಯಾರನ್ನ? ಜಯಪಾಲನ ಸೋಲಿಸಿದ. ಹಾಗಿದ್ರೆ ಈಗ ಇತ್ತೀಚೆಗೆ FDA ಎಕ್ಸಾಮ್ನಲ್ಲಿ ಬಂದಿರೋಂಥ ಕ್ವಶನ್ ಇದು. 2018 ಮೊಹಮ್ಮದ್ ಗಜನಿ ಭಾರತದ ಮೇಲೆ ದಾಳಿ ನಡೆಸಿದಾಗ ಮೊಹಮ್ಮದ್ ಗಜನಿನ ಎದುರಿಸಿದ ಮೊದಲ ಹಿಂದೂ ರಾಜ ಯಾರು ಅಂತ ಕ್ವಶನನ್ನು ಕೇಳಿದ್ರೆ ಎಕ್ಸಾಮ್ನಲ್ಲಿ, ಪೇಶಾವರದ ಜಯಪಾಲ. ನೋಡ್ರಿ, ಕ್ವಶನ್ ಹೆಂಗೆ ಪಿಕ್ ಮಾಡ್ತಾರನ್ನೋ ಬಗ್ಗೆ ನಮ್ಮ ಓದುವಾಗ, ಪ್ರಿಪ್ರೇಷನ್ ಮಾಡುವಾಗ ಅದರ ಬಗ್ಗೆ ಸ್ವಲ್ಪ ನಮಗೆ ಐಡಿಯಾಸ್ಗಳು ಇರಬೇಕು. ಪೇಶಾವರದ ಜಯಪಾಲ. ಆನಂತರ 1004 ಬೇರಾದ ಮೇಲೆ ದಾಳಿಯನ್ನು ನಡೆಸಿದ. ಪಾಕಿಸ್ತಾನದಲ್ಲಿ ಬರ್ತದೆ ಆ ಬೇರಾದಲ್ಲಿ ಬಜರಾಯ ಎಂಬುವನು ಇವನನ್ನು ಎದುರಿಸಿದ್ದು. ಬೇರಾದ ಬಜರಾಯ ಅಥವಾ ಈಗ ನೋಡಿ ಕಾಣಿಸ್ತಾ ಇದೆಯಲ್ಲ. ಹಾ, 1001 ವಾಯುವ್ಯ ಗಡಿ ಭಾಗದ ಮೇಲೆ ದಾಳಿಯನ್ನು ನಡೆಸಿದ್ದು. ಆನಂತರ ಕ್ರಿಸ್ತಶಕ 1000 ವಾಯುವ್ಯ ಗಡಿ ಭಾಗದ ಮೇಲೆ ದಾಳಿಯನ್ನು ನಡೆಸಿದ್ದು. ಇದಾದ ನಂತರ ಪೇಶಾವರದ ಜಯಪಾಲನ ವಿರುದ್ಧ ದಾಳಿಯನ್ನು ನಡೆಸಿದ. ಪೇಶಾವರ ಜಯಪಾಲ ಅವನೇ ಮೊದಲ ಹಿಂದೂ ರಾಜ. ಪೇಶಾವರದ ಜಯಪಾಲ ಮೊಹಮ್ಮದ್ ಗಜನಿ ವಿರುದ್ಧ ಹೋರಾಡಿದ ಮೊದಲ ಹಿಂದೂ ರಾಜ. ಯುದ್ಧದಲ್ಲಿ ಸೋತು ಆತ್ಮಹತ್ಯೆಗೆ ಶರಣಾಗಿ ಹೋದ. ಯಾರು? ಪೇಶಾವರದ ಜಯಪಾಲ. ಇದಾದ ನಂತರ
ಸಾವಿರದ ನಾಲ್ಕರಲ್ಲಿ ಬೇರಾ ಭಾಗ ಅಂತ ಬರ್ತದ, ಬೇರಾ ಬೇರಾ. ಆ ಬೇರಾದಲ್ಲಿ ಬಜಿರಾಯ ಅಂತಿದ್ದ ರಾಜ, ಬಜಿರಾಯ ಅವನು ಕೂಡ ಯುದ್ಧದಲ್ಲಿ ಸೋತು ಅವನು ಆತ್ಮಹತ್ಯೆಗೆ ಶರಣಾದ. ಯಾರು? ಬಜಿರಾಯ ಅಥವಾ ಬಜರಾಯ ಅಂತ ಕೂಡ ಕರೀತಾರೆ. ಆ ನಂತರ ಸಾವಿರದ ಆರರಲ್ಲಿ ಮುಲ್ತಾನ್ ಭಾಗದ ಮೇಲೆ ದಾಳಿಯನ್ನು ನಡೆಸಿದ ಮುಲ್ತಾನ್, ಆ ಮುಲ್ತಾನಿನ ಫತೇ ದಾಹೂದ್, ಫತೇ ದಾಹೂದ್ ಎಂಬುವನು ಯುದ್ಧದಲ್ಲಿ ಸೋತು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದ. ಈ ಮಧ್ಯದಲ್ಲಿ ಪೇಶಾವರದ ಜಯಪಾಲನ ಮೊಮ್ಮಗ ಸುಖಪಾಲ ಅಂತಿದ್ದ. ಆ ಸುಖಪಾಲ ಮಮ್ಮದ್ ಗಜನಿಯನ್ನು ಎದುರಿಸಲು ಬಂದು ಮಮ್ಮದ್ ಗಜನಿಯಿಂದ ಬಂಧಿಸಲ್ಪಟ್ಟು ಕೊನೆಗೆ ಮಮ್ಮದ್ ಗಜನಿಯಿಂದ ಮತಾಂತರಗೊಂಡ. ಅಂದರೆ ಸುಖಪಾಲನನ್ನು ಮಮ್ಮದ್ ಗಜನಿ ಬಂಧಿಸಿ ಸುಖಪಾಲನನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿ ನವಾಸ್ ಶಹ ಅಂತವನಿಗೆ ಹೆಸರನ್ನು ಕೊಟ್ಟು ಮುಲ್ತಾನಿನ ಆಡಳಿತ ನೋಡಲು ವಹಿಸಿ ಹೋದ. ಹೀಗೆ ನವಾಸ್ ಶಾ ಎಂಬ ಹೆಸರಿನ ಮೂಲಕ ಸುಖಪಾಲ ಮುಲ್ತಾನನ್ನು ಪಡ್ಕೊಂಡ್ರೆ, ಆಮೇಲೆ ಮಮ್ಮದ್ ಗಜನಿ ಹೋದ ನಂತರ ಮತ್ತೆ ಹಿಂದೂ ಧರ್ಮಕ್ಕೆ ಬಂದು ಸುಖಪಾಲ ಎಂದು ಹೆಸರನ್ನು ಪಡೆದುಕೊಂಡು ಮಮ್ಮದ್ ಗಜನಿ ಯುದ್ಧ ದಂಗೆ ಎದ್ದು ಕೊನೆಗೆ ಸತ್ತು ಹೋದ. ಈ ಮಧ್ಯದಲ್ಲಿ ಮುಲ್ತಾನನ್ನು ಮತ್ತೆ ಫತೇ ದಾಹೂದ್ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದ. ಹಾಗಾಗಿ ಮಮ್ಮದ್ ಗಜನಿ ಮತ್ತೆ ಮುಲ್ತಾನ್ ಮೇಲೆ ದಾಳಿ ಮಾಡಿ ಮುಲ್ತಾನನ್ನು ಮೂರು ಬಾರಿ ದಾಳಿಯನ್ನು ಮಾಡಿ ಮುಲ್ತಾನನ್ನು ಗೆದ್ದುಕೊಂಡ. ಅಂದರೆ ಸಾವಿರದ ಏಳರಲ್ಲಿನೂ ಮುಲ್ತಾನ್ ಭಾಗದ ಮೇಲೆ ದಾಳಿ ನಡೆಸಿದ, ಮುಂದೆ ಸಾವಿರದ ಹತ್ತರಲ್ಲಿ ಮುಲ್ತಾನನ್ನು ಗೆದ್ದಿದ. ಅಂದರೆ 3 times ಮೊಹಮ್ಮದ್ ಗಜನಿ ಇನ್ವೇಡೆಡ್ ಮುಲ್ತಾನ್. ಆ್ಯಂಡ್ ದೆನ್ ಹಿಯರ್ 2008ರಲ್ಲಿ ವೈಹಾಂದ್ ಅನ್ನೋ ಪ್ರದೇಶ, ಈ ವೈಹಾಂದ್ ಪೇಶಾವರದ ಹತ್ತಿರ ಬರೆದು ಪಾಕಿಸ್ತಾನ್. ಈ ವೈಹಾಂದ್ ಎಂಬಲ್ಲಿ ನೋಡಿ, ಜಯಪಾಲನ ಮಗ ಆನಂದಪಾಲನ ಮಗ ಸುಖಪಾಲ ಈಗ ಸತ್ತೋಗಿದ್ದಾನೆ. ಈಗ ಆನಂದಪಾಲ ಒಂದು ಬಲಿಷ್ಠವಾದ ಸೈನ್ಯವನ್ನು ಕಟ್ಟಿಕೊಂಡು, ಈ ಬಾರಿ ಎಲ್ಲ ಭಾರತೀಯರು ಮಮ್ಮದ್ ಗಜನಿಯನ್ನು ಸೋಲಿಸಲೇಬೇಕು ಅಂತೇಳಿ ಆನಂದಪಾಲನಿಗೆ ಬೆಂಬಲವನ್ನು ಕೊಟ್ಟು ಸ್ತ್ರೀಯರು ತನ್ನ ಆಭರಣಗಳನ್ನು ನೀಡಿದರು. ಎಷ್ಟೋ ಸಾಮಾನ್ಯ ಜನರು ಯುದ್ಧಾಸ್ತ್ರಗಳು ಇಲ್ಲ, ಆದರೂ ಕೂಡ ತಮ್ಮ ದಿನನಿತ್ಯ ಬಳಸುವ ಕೃಷಿ ಸಲಕರಣೆಗಳನ್ನು ತಗೊಂಡು ಯುದ್ಧಕ್ಕೆ ಹೋಗಿದರು. ಹೀಗೆ ರಾಷ್ಟ್ರೀಯ ಐಕ್ಯತೆ ಮೆರೆದಂತಹ ಒಂದು ಯುದ್ಧ ಯಾವುದು ಅಂದರೆ ವೈಹಾಂದ್ ಯುದ್ಧ. ಆನಂದಪಾಲನ ನಾಯಕತ್ವದಲ್ಲಿ ಮಮ್ಮದ್ ಗಜನಿಯನ್ನು ಎದುರಿಸಲು ಸಿದ್ಧರಾದರು. ವೈಹಾಂದ್ ಎಂಬ ಸ್ಥಳದಲ್ಲಿ ಭೀಕರವಾಗಿ ಯುದ್ಧ ನಡೀತು. ಆದರೆ ಯುದ್ಧದಲ್ಲಿ ಆನಂದಪಾಲ ಗೆದ್ದ ಅನ್ನುವಂತಹ ಸಮಯದಲ್ಲಿ ಅವನು ಕುಳಿತಿರುವಂಥ ಆನೆ ಹೆದರಿ ಯುದ್ಧ ಭೂಮಿಯಿಂದ ಹೊರಗೆ ಓಡಿದ್ದರಿಂದ ಬೈ ಬ್ಯಾಡ್ ಲಕ್ ಆನಂದಪಾಲ ಯುದ್ಧದಲ್ಲಿ ಸೋತು ಹೋದ. ಹಾಗಾಗಿ ಆನಂದಪಾಲ ಯುದ್ಧದಲ್ಲಿ ಸೋತ ನಂತರ ಕೊನೆಗೆ ಮೊಹಮ್ಮದ್ ಗಜನಿ ವೈಹಾಂದನ್ನು ಗೆದ್ದು ಮುಂದೆ ನಾಗರ್ಕೋಟ್ ಮೇಲೆ ದಾಳಿಯನ್ನು ನಡೆಸಿದ. 2009ರಲ್ಲಿ ನಾಗರ್ಕೋಟ್ ಪಂಜಾಬಿನ ನಾಗರ್ಕೋಟನ್ನು ಲೂಟಿ ಮಾಡಿ ಅಲ್ಲಿ ಒಂದು ಬೆಳ್ಳಿ ಅರಮನೆಯನ್ನು ದೋಚಿದ. ಬೆಳ್ಳಿ ಅರಮನೆಯನ್ನು ಒಡೆದು ಅದನ್ನು ಗಜನಿಗೆ ಸಾಗಿಸಿದ. ಬೆಳ್ಳಿ ಅರಮನೆಯನ್ನು ಮೊಹಮ್ಮದ್ ಗಜನಿ ಯಾವ ಸ್ಥಳದಲ್ಲಿ ಒಡೆದು ತನ್ನ ಆ ಸಂಪತ್ತನ್ನು ಲೂಟಿ ಮಾಡಿದನು ಅಂದರೆ ನಾಗರ್ಕೋಟ್. ಆ್ಯಂಡ್ ದೆನ್ 2010ರಲ್ಲಿ ಮತ್ತೆ ಮುಲ್ತಾನ್ ಮೇಲೆ ದಾಳಿ ಮಾಡಿದ್ದು, ಮುಲ್ತಾನನ್ನು ಅಂತಿಮ ವಶಪಡಿಸಿಕೊಂಡಿದ್ದು. ಆನಂತರ 2014ರಲ್ಲಿ ತಾಣೇಶ್ವರದ ಮೇಲೆ ದಾಳಿಯನ್ನು ಮಾಡಿದ. ಹರಿಯಾಣದಲ್ಲಿ ಬರುವ ತಾಣೇಶ್ವರದ ಮೇಲೆ ದಾಳಿ ಮಾಡಿದ. ಆದರೆ ತಾಣೇಶ್ವರದಲ್ಲಿ ಆನಂದಪಾಲನ ಮತ್ತೊಬ್ಬ ಮಗ ತ್ರಿಲೋಚನ ಪಾಲ ಎಂಬುವನು ಎದುರಿಸಿ ಯುದ್ಧದಲ್ಲಿ ಸೋತು ಹೋದ. ಹೀಗೆ ತಾಣೇಶ್ವರ ಭಾಗದಲ್ಲಿ ಮೊಹಮ್ಮದ್ ಗಜನಿ ತ್ರಿಲೋಚನ ಪಾಲನ್ನು ಸೋಲಿಸಿ ತಾಣೇಶ್ವರದ ಚಕ್ರೇಶ್ವರ ದೇವಸ್ಥಾನವನ್ನು ಒಡೆದು ಹಾಕಿದ. ಹೀಗೆ ಮೊಹಮ್ಮದ್ ಗಜನಿ 2015ರಲ್ಲಿ ಕಾಶ್ಮೀರದ ಮೇಲೆ ದಾಳಿ ಮಾಡಬೇಕಂತ ಪ್ಲ್ಯಾನ್ ಮಾಡಿ, ಅದರಲ್ಲಿಯ ಒಂದು ಭೌಗೋಳಿಕವಾದ ಅಡೆತಡೆಗಳಿಂದ ಅಲ್ಲಿ ಹೋಗಲು ಅನಾನುಕೂಲತೆ ಆಗಿದ್ದರಿಂದ ಆ ದಾಳಿಯಿಂದ ಹಿಂದೆ ಸರದ. ಸೋತಿಲ್ಲ, ಹಿಂದೆ ಸರದ. ಮೊಹಮ್ಮದ್ ಗಜನಿ ಭಾರತದ ಒಂದು ಪ್ರದೇಶದ ಮೇಲೆ ದಾಳಿ ಮಾಡಲು ಹಿಂದೆ ಸರದನು. ಆ ದಾಳಿ ಯಾವುದಾಗಿತ್ತು ಅಂತ ಎಕ್ಸಾಮ್ನಲ್ಲಿ ಕೇಳಿದ್ರೆ ಬಹುತೇಕ ಹುಡುಗರು ಇದನ್ನು ಆನ್ಸರ್ ಮಾಡೋಕ್ಕೆ ಸಾಧ್ಯ ಇಲ್ಲ.
ಅಂತ ಪ್ರಶ್ನೆ. ಯಾರು ಆನ್ಸರ್ ಮಾಡ್ತಾರಂದ್ರೆ ನೀಟಾಗಿ ವಿಷಯವನ್ನು ಯಾರು ಅರ್ಥೈಸ್ಕೊಂಡಿರ್ತಾರೋ ಅವರು ಮಾತ್ರ ಆನ್ಸರ್ ಮಾಡೋಕ್ಕೆ ಸಾಧ್ಯ. ಅಂದರೆ ಸುಮ್ಮನೆ ಓದ್ತಾರಲ್ಲ ಅವ್ರಿಗಿಂತ ಕ್ವಶನ್ಸ್ಗಳು ಹತ್ತುಂಗುಲ. ಮೋಸ್ಟ್ ಅಪ್ಲೈಡ್ ಆಗಿರಬೇಕು, ನೀಟಾಗಿ ಅರ್ಥ ಮಾಡ್ಕೊಂಡಿರಬೇಕು ಅಂಥವ್ರು ಮಾತ್ರ ಆನ್ಸರ್ ಮಾಡ್ಬೋದು. ದಟ್ ಈಸ್ ಕಾಶ್ಮೀರ್. ಈ ದಾಳಿಯಿಂದ ಹಿಂದೆ ಸರದ ಮೊಹಮ್ಮದ್ ಘಜನಿ. ಆ ನಂತರ 2018ರಲ್ಲಿ ಮಥುರಾದ ಮೇಲೆ ದಾಳಿ, ಆಮೇಲೆ 2019ರಲ್ಲಿ ಕನೌಜಿನ ಮೇಲೆ ದಾಳಿ, ಕನೌಜಿನ ಮೇಲೆ ದಾಳಿಯನ್ನು ಮಾಡಿದ. ಆ ನಂತರ 2020ರಲ್ಲಿ ಕಾಲಿಂಜರ್ ಕೋಟೆ ಮೇಲೆ ದಾಳಿ, ಕಾಲಿಂಜರ್ ಕೋಟೆ ಮೇಲೆ ದಾಳಿ, ಯು ಪಿ ಕಾಲಿಂಜರ್ ಕೋಟೆ ಮೇಲೆ ದಾಳಿ. ಕೊನೆಗೆ ಇವನ 16ನೇ ದಾಳಿ ಗುಜರಾತಿನ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ಯಾಕ್, ವೆರಿ ಇಂಪಾರ್ಟೆಂಟ್ ಸೋಮನಾಥ ಅಟ್ಯಾಕ್ ಗುಜರಾತ್. ಸೋಮನಾಥ ದಾಳಿ, ಗುಜರಾತಿನ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದು ಅತಿ ಪ್ರಮುಖ. ಇದು ನೋಡ್ರಿ, ಇಲ್ಲೇ ಈಗ ಸುಮಾರು ಕೆಲವು ಪುಸ್ತಕಗಳಲ್ಲಿ ನಾವು ನೋಡ್ತೀವಿ ಸೋಮನಾಥ ದಾಳಿ 2025 ಅಂತಿಕೊಟ್ಟಾರ. 2025ರಲ್ಲಿ ಮೊಹಮ್ಮದ್ ಘಜನಿ ಗುಜರಾತ್ನ ಪ್ರವೇಶ ಮಾಡಿದ. ಈ ಹಿ ಎಂಟರ್ಡ್ ಇನ್ ಟು ಗುಜರಾತ್ 2025 ಇನ್ ನವಂಬರ್ ಆ್ಯಂಡ್ ಡಿಸೆಂಬರ್. ಬಟ್ ವೆನ್ ಇ ರೀಚ್ಡ್ ಟು ಸೋಮನಾಥ ಟೆಂಪಲ್ ದೆನ್ ಇಟ್ ವಾಸ್ 6th January 2026. ಹಾಗೆ ಈಗ ಹೇಳಿ, ಘಜನಿ ಮೊಹಮ್ಮದ್ ಸೋಮನಾಥ ದಾಳಿ ಮಾಡಿದ್ದು ಯಾವ ವರ್ಷದಲ್ಲಿ? 2026 ಅನ್ಬೇಕು ನಾವು, 2025 ಅನ್ಬೇಕು, 26 ಅನ್ಬೇಕು. ಯಾಕೆ January 6 2026 ಎಕ್ಸಾಕ್ಟ್ ಆಗಿ ಗುಜರಾತ್ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದು. ಬರೀ ಗುಜರಾತಿಗೆ ಅವ ಎಂಟ್ರಿ ಆಗಿದ್ದಾವಾಗ 2025 ಅಂದ್ರೆ ಅಲ್ಲಿಂದ ಗುಜರಾತಿಗೆ ಎಂಟ್ರಿ ಆಗಿದ್ದಾಗ ಅಲ್ಲಿಗೆ ಬರಕ್ಕೆ ಅವನಿಗೆ 2-3 ತಿಂಗಳಾಯಿತು ದೇವಸ್ಥಾನದ ಕಡೆಗೆ. ಯಾಕಂದ್ರೆ ಅಲ್ಲಿ ಸೋಳಂಕಿಗಳ ಪೈಪೋಟಿ ಹೆಚ್ಚು ನಡೆದಿತ್ತು. ಸೋಳಂಕಿಗಳು ಅಲ್ಲಿ ಭೀಮದೇವ ಅಂತಿದ್ದ. ಆ ಭೀಮದೇವ ಮೊಹಮ್ಮದ್ ಘಜನಿ ವಿರುದ್ಧ ಹೋರಾಡಿದ್ದ ಭೀಮದೇವ. ಹಾಗಾಗಿ ಅವನನ್ನು ಸೋಲಿಸಿ ಬರೋದರಲ್ಲಿ ಟೈಮ್ ಆಗಿತ್ತು. ಹಾಗಾಗಿ 2026 January 6 16ನೇ ಗುಜರಾತಿನ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ನಡೆಸಿದ. ಮಿತ್ರ, ಈ ಸೋಮನಾಥ ದೇವಸ್ಥಾನ ಯಾರು ಕಟ್ಟಿಸಿದ್ರು, ಇದರ ಹಿನ್ನೆಲೆ ಏನು, ಪೌರಾಣಿಕ ಹಿನ್ನೆಲೆ ಏನು? ನೋಡ್ರಿ, ಆಕ್ಚುಲಿ ಗುಜರಾತ್ ಭಾಗದಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯ ಸಮಕಾಲೀನವಾಗಿ ಅಲ್ಲಿ ಒಂದು ರಾಜಮನೆತನವಿತ್ತು. ವಲ್ಲಭಿಗಳು ಅಂತಿದ್ರು, ವಲ್ಲಭಿಗಳು ಅಂತೆ, ವಲ್ಲಭಿ. ಆ ವಲ್ಲಭಿಗಳಲ್ಲಿ ಧ್ರುವಸೇನ ಅಂತಿದ್ದ ರಾಜ, ಧ್ರುವಸೇನ. ಹಾಗಾಗಿ ವಲ್ಲಭಿಯ ಧ್ರುವಸೇನನ ಸಮಯದಲ್ಲಿ ಆ ಸೋಮನಾಥ ದೇವಸ್ಥಾನವನ್ನು ವಲ್ಲಭಿಗಳು ನಿರ್ಮಾಣವನ್ನು ಮಾಡಿದರು. ವಲ್ಲಭಿಗಳು ಆ ದೇವಸ್ಥಾನವನ್ನು ನಿರ್ಮಿಸಿದರು. ವಲ್ಲಭಿಗಳು ಆ ದೇವಸ್ಥಾನವನ್ನು ನಿರ್ಮಿಸಿದರು, ವಲ್ಲಭಿಗಳು ಒಂದು. ಬಟ್ ಈ ದೇವಸ್ಥಾನ ಮುಂದೆ ಹಲವಾರು ರಾಜರಿಂದ ಇದು ಅಪಾರ ದಾನ ದತ್ತಿಯನ್ನು ಪಡ್ಕೊಂಡು ವಜ್ರ ವೈಢೂರ್ಯಗಳಿಂದ ಚಿನ್ನದಿಂದ ಅಲಂಕಾರಗೊಂಡಿರುವಂಥ ದೇವಸ್ಥಾನವಾಗಿತ್ತು. ಹಾಗಿದ್ರೀಗ ಈ ಸೋಮನಾಥ ದೇವಸ್ಥಾನಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಏನು ಅಂದ್ರೆ, ಪೌರಾಣಿಕ ಹಿನ್ನೆಲೆ, ಸೂರ್ಯದೇವನು ಶಿವನಿಗಾಗಿ ಚಿನ್ನದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ್ದಂತ. ಆದ ನಂತರ ಚಂದ್ರನು ಸೂರ್ಯನಿಗಾಗಿ ಅದೇ ದೇವಸ್ಥಾನವನ್ನು ಬೆಳ್ಳಿಯಲ್ಲಿ ನಿರ್ಮಿಸಿದಂತ. ಬೆಳ್ಳಿ, ಬೆಳದಿಂಗಳು ಅಂದರೆ ಬೆಳ್ಳಿ, ಸೂರ್ಯನ ಕಿರಣ ಅಂದರೆ ಚಿನ್ನ. ದಟ್ ಇಸ್ ಒನ್ ಕಾನ್ಸೆಪ್ಟ್. ಮುಂದೆ ದ್ವಾಪಾರ ಯುಗದಲ್ಲಿ ಶ್ರೀಕೃಷ್ಣ, ದ್ವಾಪಾರ ಯುಗದಲ್ಲಿ ದ್ವಾರಕ, ಅಲ್ಲೇ ಗುಜರಾತ್, ಅವನು ಕಟ್ಟಿಗೆಯಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ. ಕಟ್ಟಿಗೆ, ವುಡ್ ಮತ್ತು ಅವನು ಕೊಳಲಲ್ಲ, ವುಡ್ನಲ್ಲಿ ನಿರ್ಮಿಸಿದ ಕೃಷ್ಣ. ಹೀಗೆ ಈ ದೇವಸ್ಥಾನವು ಚಿನ್ನದಲ್ಲಿ ನಿರ್ಮಾಣಗೊಂಡು, ನಂತರ ಬೆಳ್ಳಿಯಲ್ಲಿ ನಿರ್ಮಾಣಗೊಂಡು, ನಂತರ ಮರದಲ್ಲಿ ನಿರ್ಮಾಣಗೊಂಡಿರುವ ದೇವಸ್ಥಾನ ಯಾವುದು ಅಂತೇಳಿ ಸಿ ಗ್ರೂಪ್ KPSC ಎಕ್ಸಾಮ್ನಲ್ಲಿ ಇದು ಕೂಡ ಒಂದು ಪ್ರಶ್ನೆ ಬಂದಿರದೆ. ಆನ್ಸರ್, ಸೋಮನಾಥ ದೇವಸ್ಥಾನ ಗುಜರಾತ್. ಅಂದರೆ ಇದು ಮೈಥಾಲಜಿಕಲ್ ಬೇಸ್ಡ್ ಕೇಳಿದಂಥ ಕ್ವಶನ್, ಅಂದರೆ ಪೌರಾಣಿಕ ಹಿನ್ನೆಲೆಯಲ್ಲಿ ಕೇಳಿದಂಥ ಪ್ರಶ್ನೆ. ಮಿತ್ರರು ನೋಡಿರಿ, ಹೆಂಗೆ ಕ್ವಶನ್ ಪಿಕ್ ಮಾಡ್ಯಾರ ಅನ್ನೋದನ್ನು ಸ್ವಲ್ಪ ನಿಮಗೆ ಅದರ ಅವೇರ್ನೆಸ್ ಇರಬೇಕು. ಓದೋಕ್ಕಿಂತ ಮೊದಲು ಈ ರೀತಿ ವಿಷಯದ ಬಗ್ಗೆ ಒಂದು ಸಾರಿ ಮಾಹಿತಿ ತಿಳ್ಕೊಂಡು ಓದಿದರೆ ಚಲೋ. ಅಥವಾ ಓದಿದಾಗ ಒಂದು ರೌಂಡ್ ಓದಿದ ನಂತರ ಇನ್ನು ಮುಂದೆ ನಾವು ಏನು ಮಾಡಬೇಕು ಅನ್ನೋದು ತಿಳ್ಕೋಬೇಕು. ಅದೇ ನಮ್ಮ ಅದನ್ನು ತಿಳಿಸೋದೇ ಈ ನಮ್ಮ ಕ್ರ್ಯಾಶ್ ಕೋರ್ಸಿನ ಒಂದು ಉದ್ದೇಶ.
ವೈ ಕಾಂಟ್ ಟೀಚ್ ಯು ಕಂಪ್ಲೀಟ್ ಸಬ್ಜೆಕ್ಟ್ ಇನ್ ಕ್ರ್ಯಾಶ್ ಕೋರ್ಸ್. ಏನು ಜೂನ್ ಪರ್ಯಂತ ಕಲ್ಕೊಂತ ಹೋದ್ರೆ ಮುಗಿಯಂಗಿಲ್ಲ ವಿಷಯಗಳು. ಆದರೆ ಜಸ್ಟ್ ನೀವು ಹೆಂಗೆ ಓದಬೇಕು, ಏನು ಕಂಟೆಂಟ್ ಇದೆ, ದಟ್ ಗೈಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದಾ, ಯಾವುದೇ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು, ಬಟ್ ಅದಕ್ಕೊಂದು ಗ್ರಿಪ್ ಏನಪ್ಪ, ಒಂದು ಗೈಡೆನ್ಸ್ ಏನು, ಅದನ್ನು ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ ಇರ್ತದೆ. ಹಾಗಾಗಿ ಹಿಂಗೆ ಕ್ವಶನ್ ಕೇಳ. ಮತ್ತು ಸೋಮನಾಥ ದೇವಸ್ಥಾನ ಪ್ರವಾಸ ಪಟ್ಟಣಂ ಅಂತಿದೆ ಗುಜರಾತ್, ಆ ಪ್ಲೇಸ್ನಲ್ಲಿ ಇದು ಬರ್ತದೆ. ಸೋಮನಾಥ ಟೆಂಪಲ್ ಸಮುದ್ರ ತೀರದಲ್ಲಿ. ಈ ಸೋಮನಾಥ ದೇವಸ್ಥಾನವನ್ನು ಪ್ರವೇಶ ಮಾಡಿದಂಥ ಈ ಮೊಹಮ್ಮದ್ ಗಜನಿ ಅಲ್ಲಾಹು ಅಕ್ಬರ್ ಎಂದು ಪ್ರಥಮವಾಗಿ ಘೋಷಣೆಯನ್ನು ಮಾಡಿದ್ದು ಸೋಮನಾಥ ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿ ಅಲ್ಲಾಹು ಅಕ್ಬರ್ ಎಂದು ಘೋಷಣೆಯನ್ನು ಮಾಡಿ ದೇವಸ್ಥಾನದಲ್ಲಿ ಒಳಗೆ ಹೋಗಿ 200 ಮಣ ತೂಕದ ಚಿನ್ನದ ಗಂಟೆಗಳನ್ನು ಉಚ್ಕೊಂಡ, ಗೋಲ್ಡನ್ ಬೆಲ್ಸ್ ಇದು ಅವನ್ನೆಲ್ಲ ಉಚ್ಕೊಂಡ. ಮತ್ತು 56 ವಜ್ರದ ಕಂಬಗಳಿದ್ದು ದೇವಸ್ಥಾನದಲ್ಲಿ, ಆ ವಜ್ರದ ಕಂಬಗಳನ್ನು ಕೂಡ ದೋಚ್ಕೊಂಡು ಹೋದ. ಮತ್ತು 6 ತಿಂಗಳಕ್ಕೆ ಹೆಚ್ಚು 30,000 ಒಂಟೆಗಳ ಮೇಲೆ ಸಂಪತ್ತನ್ನು ಲೂಟಿ ಮಾಡಿದ, ಗುಜರಾತಿನ ಸಂಪತ್ತನ್ನು. ಆ ನಂತರ ಸೋಮನಾಥ ಲಿಂಗವನ್ನು ಒಡೆದು ಹಾಕಿದ, ಒಂದು ತುಂಡನ್ನು ಗಜಿನಿ ಒಳಗೆ ಮಸೀದಿಯ ಮೆಟ್ಟಿಲವನ್ನು ನಿರ್ಮಾಣ ಮಾಡಲು ಬಳಸಿದ, ಮತ್ತೊಂದನ್ನು ಮೆಕ್ಕಾದಲ್ಲಿ ಮಾಂಸವನ್ನು ಕಡೆಯಲು ಬಳಸಿದ, ಇನ್ನೊಂದನ್ನು ಮದಿನಾಕ್ಕೆ ಕೊಟ್ಟು ಕಳಿಸಿದ. ಮದಿನಾಕ್ಕೆ ಅದೇನಾಯಿತು ಅನ್ನೋ ಉಲ್ಲೇಖ ಇಲ್ಲ. ಹೀಗೆ ಇತಿಹಾಸದಲ್ಲಿ ನಮಗೆ ಸಿಕ್ಕಿರುವಂಥ ದಾಖಲೆಗಳು. ಹೀಗೆ ಸೋಮನಾಥ ದೇವಸ್ಥಾನದ ಮೇಲೆ ಈ ಟೈಪ್ನಲ್ಲಿ ಕ್ವಶನ್ಸನ್ನು ಕೇಳೋಕ್ಕೆ ಸಾಧ್ಯತೆ ಇದೆ. ಮ್ಯಾಕ್ಸಿಮಮ್ ವಾಟ್ ಐ ಹ್ಯಾವ್ ಗಿವನ್ ಯು ದ ನಾಲೆಜ್. ಆ್ಯಂಡ್ ದೆನ್ 1027 ಮೊಹಮ್ಮದ್ ಗಜನಿಯ ಕೊನೆಯ ದಾಳಿ 1027 ಗುಜರಾತಿನ ಮೇಲೆ. ಈಗ ಜಾಟ್ ಅಂತೇಳಿ ಪಂಜಾಬ್ ಮೂಲದ ಜಾಟ್ ಎಂಬ ಜನರ ವಿರುದ್ಧ ಗುಜರಾತ್ ಭಾಗದಲ್ಲಿ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸಿ ಗುಜರಾತನ್ನು ಗೆದ್ದ ಸಂಪೂರ್ಣವಾಗಿ. ಹಾಗಾಗಿ ಈ ರೀತಿ ಮೊಹಮ್ಮದ್ ಗಜನಿಯ ಮೊದಲ ದಾಳಿ ಅಂದರೆ ಕ್ರಿಸ್ತಶಕ 1000, ಕೊನೆಯ ದಾಳಿ ಅಂದರೆ 1027. ಅದರಲ್ಲಿ ಇವಿಷ್ಟೆಲ್ಲ ಅತಿ ಪ್ರಮುಖವಾದಂಥ ದಾಳಿಗಳು. ಈಗ ನಾಳೆ ಎಕ್ಸಾಮ್ನಲ್ಲಿ ಹೇಗೆ ಕೇಳ್ಬೋದು, ಈಗ ಯಾವ ದಾಳಿ ಸಮಯದಲ್ಲಿ ಯಾವ ರಾಜರು ಎದುರಾಗಿದ್ದರು? ಎಲ್ಲ ಕಡೆ ರಾಜರು ಎದುರಾಗಿಲ್ಲ, ಯಾಕಂದರೆ ಒಬ್ಬ ರಾಜ ಸೋತ ಅಂದ್ರೆ ಅವನ ವ್ಯಾಪ್ತಿ ಪಟ್ಟ ಒಳಪಟ್ಟಂಥ ಒಂದು 5-6 ಕೋಟೆಗಳು ಒಳಪಡ್ತಾವೆ. ಆವಾಗ ಜನರೇ ಪ್ರತಿಭಟನೆ ಮಾಡಿರ್ತಾರೆ, ಅಲ್ಲಿ ಯಾವ ರಾಜನೂ ಇರೋಂಗಿಲ್ಲ. ಹಾಗಾಗಿ ಈಗ ಜಯಪಾಲ ಅಂದರೆ ಪೇಶಾವರ್, ಬಜರಾಯ ಅಂದರೆ ಬೇರ, ಮುಲ್ತಾನ್ ಅಂದರೆ ಫತೇ ದಾಹೂದ್ ಸುಖಪಾಲ, ಆ್ಯಂಡ್ ತಾಣೇಶ್ವರ್ ಅಂತ ಬಂದರೆ ತ್ರಿಲೋಚನಪಾಲ. ಆನಂತರ ಸೋಮನಾಥ ಗುಜರಾತ್ ಅಂತ ಬಂದರೆ ಭೀಮದೇವ, ಸೋಳಂಕಿಗಳ ಭೀಮದೇವ. ಕಾಲಿಂಜರ್ ಅಂತ ಬಂದರೆ ಗಂಡ ವಿದ್ಯಾಧರ. ಈ ಇಷ್ಟು ರಾಜರು ಅವನಿಗೆ ಎದುರಾಗಿದ್ದರು. ಅದನ್ನು ಮ್ಯಾಚ್ ಆಫ್ ದ ಫಾಲೋಯಿಂಗ್ ಕೇಳ್ಬೋದು. ಅಥವಾ ಮೊಹಮ್ಮದ್ ಗಜನಿ ಭಾರತ ಮೇಲೆ ದಾಳಿ ಮಾಡಿದ ಉದ್ದಕ್ಕೂ ಅವರನ್ನು ಪ್ರತಿಭಟಿಸಿದ ಒಂದು ರಾಜಮನೆತನ ಯಾವುದು ಅಂತ ಕೇಳ್ಬೋದು. ಪಾಲರು, ಪೇಶಾವರದ ಪಾಲರು. ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ಅವನಿಗೆ ಅಪೋಸಿಷನ್ ಮಾಡಿದವರು ಯಾರು ಅಂದರೆ ಪಾಲರು. ಆನಂದ ಪಾಲ ಇವ ಜಯಪಾಲಿಂದ ಸ್ಟಾರ್ಟ್ ಆಗಿದ್ದು ಕೊನೆಗೆ ತ್ರಿಲೋಚನ ಪಾಲನವರೆಗೂ ಪ್ರತಿಭಟನೆಗಳು ಕಂಟಿನ್ಯೂಸ್ ನಡೆದಿದ್ದು ಅವನ ವಿರುದ್ಧ. ಆನಂತರ ಮೊಹಮ್ಮದ್ ಗಜನಿ ದಾಳಿಗಳಿಗೆ ಒಂದು 4 ದಾಳಿಗಳನ್ನು ಕೊಟ್ಟು ಅವುಗಳನ್ನು ಕಾಲಾನುಕ್ರಮದಲ್ಲಿ ತಿಳಿಸ್ರಿ ಅಂತ ಕೇಳ್ಬೋದು. ಇವೆಲ್ಲ ಡಿಫಿಕಲ್ಟ್ ಕ್ವಶನ್ಸ್ ಆಗ್ತಾವೆ. ಮೊಹಮ್ಮದ್ ಗಜನಿಗೆ ಸಂಬಂಧಿಸಿದ ದಾಳಿಗಳನ್ನು ಕ್ರಮದಲ್ಲಿ ತಿಳಿಸಿ, ಅಂದರೆ 1 by 1 ನೀವು ತಿಳಿಸೋಕೆ ರೆಡಿ ಇರಬೇಕಂದ್ರೆ ಈ ರೀತಿ ನಿಮಗೆ ಈ ಲಿಸ್ಟ್ ಬಗ್ಗೆ ನಿಮಗೆ ಪರಿಚಯ ಇರಬೇಕು. ಹೀಗೆ ಗಜನಿ ಮೊಹಮ್ಮದನ ದಾಳಿಗಳನ್ನು ಕುರಿತಿರುವಂಥ ಒಂದು ಮಾಹಿತಿಯಾಗಿದ್ದು ಮಿತ್ರರೇ. ನೆಕ್ಸ್ಟ್ ವಿ ಗೋ ಟು ನೌ ಸಮ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಮೊಹಮ್ಮದ್ ಘೋರಿ. ಹಾ ಹೇಳಿ ಹೇಳ್ರಿ. ರಾಜರು ದಾಳಿ ಮಾಡಿಲ್ಲ ಮೇಡಮ್, ಮೊಹಮ್ಮದ್ ಗಜನಿ ದಾಳಿ ಮಾಡಿದಾಗ ಅವನನ್ನು ಎದುರಿಸಿದವರು ಪೇಶಾವರ ಭಾಗದಲ್ಲಿ ಜಯಪಾಲ, ಆನಂದಪಾಲ ಪೇಶಾವರ ಭಾಗದಲ್ಲಿ, ಬೇರಾ ಭಾಗದಲ್ಲಿ ಪಾಕಿಸ್ತಾನ ನಮ್ಮ ಕಾಶ್ಮೀರಿನ ಮೇಲೆ ಬರ್ತದೆ ಬೇರಾ ಭಾಗದಲ್ಲಿ ಬಜಿರಾಯ, ಮುಲ್ತಾನ್ ಭಾಗದಲ್ಲಿ ಫತೇ ದಾಹೂದ್
ದಾಹೂದ್, ತಾಣೇಶ್ವರ್, ತ್ರಿಲೋಚನ ಪಾಲ, ತ್ರಿಲೋಚನ ಪಾಲ, ಮಥುರಾ ಕನೌಜ್, ಮಥುರಾ ಕನೌಜ್, ಕುಲಚಂದ್, ರಾಜ ಕುಲಚಂದ್, ರಾಜ ಕುಲಚಂದ್, ಕಾಲಿಂಜರ್, ಕಾಲಿಂಜರ್, ಗಂಡ ವಿದ್ಯಾಧರ, ಗಂಡ ವಿದ್ಯಾಧರ, ಗಂಡ ವಿದ್ಯಾಧರ, ಗುಜರಾತ್ ಸೋಮನಾಥ, ಗುಜರಾತ್ ಸೋಳಂಕಿಗಳ ಭೀಮದೇವ, ಸೋಳಂಕಿಗಳ ಭೀಮದೇವ, ಭೀಮದೇವ ಫಸ್ಟ್, ಒಂದನೇ ಭೀಮದೇವ. ಅಂಡರ್ಸ್ಟುಡ್? ಓಕೆ, ರೈಟ್ ರೈಟ್, ಇಟ್ಸ್ ಓಕೆ. ಆ್ಯಂಡ್ ದೆನ್ ಈಗ ಗೋರಿ ಮೊಹಮ್ಮದನ ಬಗ್ಗೆ ನಾನು ನೋಡ್ತಾ ಇರೋದು. ಗೋರಿ ಮೊಹಮ್ಮದ್, ಗೋರಿ ಮೊಹಮ್ಮದ್ ಅಫ್ಘಾನಿಸ್ತಾನದಲ್ಲಿ ಗಜನಿಯಿಂದ ಈಚೆಗೆ ಭಾರತದ ಕಡೆಗೆ, ಅಂದರೆ ಗಜನಿಗೆ ಹೋಲಿಸಿದ್ರೆ ಭಾರತದ ಕಡೆಗೆ ಗೋರಿ ಅಂತೆ ಬರ್ತದೆ. ಗೋರಿ ಅಫ್ಘಾನಿಸ್ತಾನದಲ್ಲಿ ಇದೆ. ಗೋರಿ, ಈ ಗೋರಿ ಅನ್ನೋಂಥ ಪ್ರದೇಶ ಉಣ್ಣೆ ಉತ್ಪಾದನೆ, ಉಣ್ಣೆ ಉತ್ಪಾದನೆ ಅಂದರೆ ಉಣ್ಣೆ ಅಂದರೆ ಹಂಗೆ ಪರ್ಷ್ಯಾ ಬರ್ತದೆ, ಇದು ಗೋರಿ ಏನು ಅಷ್ಟು ಬರೋಂಗಿಲ್ಲ, ಬಟ್ ಉಣ್ಣೆ ಉತ್ಪಾದನೆ, ಕಬ್ಬಿಣ, ಉಕ್ಕು, ಉಕ್ಕು ತಯಾರಿಸುವಂಥ ಕಾರ್ಖಾನೆಗಳು, ಉಕ್ಕು ತಯಾರಿಸುವ ಕಾರ್ಖಾನೆಗಳು, ಸ್ಟೀಲ್. ಆ್ಯಂಡ್ ದೆನ್ ಕುದುರೆ ತಳಿಗೆ ಪ್ರಸಿದ್ಧಿಯನ್ನು ಪಡೆದಿರುವಂಥ ಸ್ಥಳ ಗೋರಿ. ಕುದುರೆ ತಳಿಗಳಿಗೆ ಹಚ್ಚಿಲ್ಲೇ ಅನ್ವೇಷಣೆಯನ್ನು ಮಾಡ್ತಿದ್ರು. ಈ ಗೋರಿ ಎಂಬಲ್ಲಿ ಗೋರಿ ಮನೆತನ ಸ್ಥಾಪನೆ ಮಾಡಿದವರು ಅಲ್ಲಾವುದ್ದೀನ್ ಹುಸೇನ್ ಅನ್ನವ. ಅಲ್ಲಾವುದ್ದೀನ್ ಹುಸೇನ್ ಅನ್ನವ ಗೋರಿ ಮನೆತನವನ್ನು ಸ್ಥಾಪನೆಯನ್ನು ಮಾಡಿದ, ಗೋರಿ ಮನೆತನವನ್ನು ಸ್ಥಾಪಿಸಿದ, ಗೋರಿ ಮನೆತನವನ್ನು. ಹಾಗಿದ್ರೆ ಗೋರಿ ಮನೆತನವನ್ನು ಸ್ಥಾಪನೆ ಮಾಡಿದ ಅಲ್ಲಾವುದ್ದೀನ್ ಹುಸೇನನಿಗೆ ಇಬ್ಬರು ಮಕ್ಕಳಿದ್ದರು, ಇಬ್ಬರು ಮಕ್ಕಳು. ಆ ಇಬ್ಬರು ಮಕ್ಕಳು ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಹುಸೇನನಿಗೆ, ಹುಸೇನನಿಗೆ ಗೋರ್, ಆ್ಯಕ್ಚುಲಿ ಅದು ಗೋರ್ ಅನ್ಬೇಕು, ನಾವು ಗೋರಿ 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 ಅಂತಿರ್ತೇವೆ. ದಟ್ ಇಸ್ ಅ ಗೋರ್. ಗೋರ್, ಈ ಗೋರ್ ಮನೆತನದಲ್ಲಿ, ಗೋರ್ ಮನೆತನದ ಸ್ಥಾಪಕ ಯಾರು ಅಂದರೆ ಹುಸೇನ್. ಈ ಹುಸೇನನಿಗೆ ಇಬ್ಬರು ಜನ ಮಕ್ಕಳು. ದೊಡ್ಡವ ಗಿಯಾಸುದ್ದೀನ್ ಅಂತಿದ್ದ, ಗಿಯಾಸುದ್ದೀನ್ ಅಂತಿದ್ದ, ಗಿಯಾಸುದ್ದೀನ್. ನೆಕ್ಸ್ಟ್ ಇನ್ನೊಬ್ಬ ಮಕ್ಕಳು ಅಂದರೆ ಶಿಹಾಬುದ್ದೀನ್, ಶಿಹಾಬುದ್ದೀನ್ ಇನ್ನೊಬ್ಬವನು ಶಿಹಾಬುದ್ದೀನ್. ಹಾಗಿದ್ರೆ ಈಗ ಹುಸೇನ ಸ್ಥಾಪನೆ ಮಾಡಿದಂಥ ಮನೆತನ ಗೋರ್. ಈ ಗೋರ್ ಮನೆತನದ ದೊರೆ ಹುಸೇನ್ ಗಜನಿಯನ್ನು ಗೆದ್ದು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ದಾಗ ಕೊನೆಗೆ ತನ್ನ ಮಕ್ಕಳು ಒಂದು ಏಜಿಗೆ ಬಂದ ನಂತರ ಈ ಹುಸೇನ್ ತನ್ನ ಹಿರಿಯ ಮಗನಿಗೆ ಗೋರಿನ ಆಡಳಿತವನ್ನು ನೋಡಿಕೊಳ್ಳಲು ನೇಮಿಸಿ ತನ್ನ ಎರಡನೇ ಮಗ ಶಿಹಾಬುದ್ದೀನಿಗೆ, ಶಿಹಾಬುದ್ದೀನಿಗೆ ಗಜನಿಯನ್ನು ನೋಡಿಕೊಳ್ಳಲು ಕಳಿಸಿದ, ಗಜನಿ ಪ್ರಾಂತ್ಯವನ್ನು ನೋಡಿಕೊಳ್ಳಲು ಕಳಿಸಿದ. ಯಾಕೆ ಗಜನಿ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಹುಸೇನ್, ಅಂದರೆ ಗೋರ್ ಡೈನಾಸ್ಟಿ. ಹಾಗಿದ್ದಾಗ ಈಗ ಗಿಯಾಸುದ್ದೀನ್ ಇರೋ ತನಕನು ಶಿಹಾಬುದ್ದೀನ್ ಗಜನಿ ಒಳಗಿದ್ದ, ಪ್ರಾಂತ್ಯಾಧಿಕಾರಿಯಾಗಿದ್ದ. ಆ ಪ್ರಾಂತ್ಯಾಧಿಕಾರಿಯಾಗಿದ್ದಾಗ ಅವನು ಭಾರತದ ಮೇಲೆ ದಾಳಿ ಮಾಡಿರೋದು. ಹಾಗಾಗಿ ಈ ಶಿಹಾಬುದ್ದೀನ್ ಹೆಸರನ್ನು ಮಮ್ಮದಂತೆ ಬದಲಾಯಿಸಿಕೊಂಡು ಭಾರತ ಮೇಲೆ ದಾಳಿಗೆ ಬಂದ. ಯಾಕಂದ್ರೆ ಅವ ಭಾರತ ಮೇಲೆ ದಾಳಿಗೆ ಬಂದಿದ್ದು ಗೋರಿಂದನು ಗಜನಿಯಿಂದನು. ಆನ್ಸರ್ ಟು ಮೈ ಕ್ವಶನ್, ಎಲ್ಲಿಂದ? ನಿಮ್ಮ ಪ್ರಕಾರ, ನಿಮ್ಮ ಪ್ರಕಾರ ನಾ ಹೇಳಿದ್ದು ನಿಮ್ಗಿನ್ನೂ ಅರ್ಥ ಆಗಿಲ್ಲ.
ಮತ್ತು ಅವ ದಾಳಿ ಬಗ್ಗೆ ಬಂದಿದ್ದು ಭಾರತ ಮೇಲಿನ ದಾಳಿ ಮಾಡಿದ್ನಲ್ಲ ಈ ಮೊಹಮ್ಮದ್ ಗೋರಿ ಆ್ಯಕ್ಚುಲಿ ಮೊಹಮ್ಮದ್ ಗೋರ್ ಅನ್ಬಾರ್ದು ಅವನಿಗೆ ಅವನು ಮೊಹಮ್ಮದ್ ಗಜನಿನವ ಯಾಕೆ ಹೆಸರನ್ನು ಮೊಹಮ್ಮದ್ ಅಂತ ಬದಲಾಯಿಸಿಕೊಂಡು ಗಜನಿ ಒಳಗೆ ಆಳ್ವಿಕೆಯನ್ನು ಮಾಡಿ ಗಜನಿಯಿಂದ ಭಾರತ ಮೇಲೆ ದಾಳಿ ಮಾಡಿದಾಗ ಭಾರತೀಯರಿಗೆ ಇವನೇ ಮೊಹಮ್ಮದ್ ಗಜನಿ ಅಂತ ಭಯ ಬಂತವರಿಗೆ ಅಂದ್ರೆ ಆ ಭಯ ಕಂಟಿನ್ಯೂ ಮಾಡೋ ಉದ್ದೇಶದಿಂದ ಮೊಹಮ್ಮದ್ ಅಂತ ಹೆಸರನ್ನು ಅವ ಪಡ್ಕೊಂಡಿದ್ದ ಆ್ಯಕ್ಚುಲಿ ಅವನ ಒರಿಜಿನಲ್ ಹೆಸರು ಏನು ಅಂದರೆ ಶಿಹಾಬುದ್ದೀನ್ ಹಾಗಿದ್ರೆ ಭಾರತದ ಮೇಲೆ ಮೊಹಮ್ಮದ್ ಗೋರಿ ಅಂತ ಹೇಳ್ತಾವಲ್ಲ ನಾನು ದಾಳಿ ಮಾಡಿದ ಆವಾಗ ಅವ ಗೋರಿಯಿಂದ ಬಂದೇ ಇಲ್ಲ ಗಜನಿಯಿಂದ ಬಂದಿರೋದು ಅವನ ಹೆಸರು ಆ್ಯಕ್ಚುಲಿ ಶಿಹಾಬುದ್ದೀನ್ ಮೊಹಮ್ಮದ್ ಅಲ್ಲ ಮೊಹಮ್ಮದ್ ಅಂತ ಅವ ಅನ್ಕೊಂಡ ಆಮೇಲೆ ಹಾಗಿದ್ದಾಗ ಇಲ್ಲೇನಾರು ಒಂದು ಟ್ವಿಸ್ಟ್ ಮಾಡಿ ಕ್ವಶನ್ ಅನ್ನು ಕೇಳಿದರೆ ಎಷ್ಟು ಮಂದಿ ಆನ್ಸರ್ ಮಾಡೋಕ್ಕೆ ಏಬಲ್ ಅದಾರ ಅನ್ನೋದು ಒಂದು ಮುಖ್ಯ ಇಲ್ಲಿ ಗೋರ್ ಮೊಹಮ್ಮದನು ಭಾರತದ ಮೇಲೆ ದಾಳಿ ನಡೆಸಿದಾಗ ಅವನು ಯಾವ ಪ್ರದೇಶದಿಂದ ಭಾರತ ಮೇಲೆ ದಾಳಿಗೆ ಬರುತ್ತಿದ್ದನು ಅಂತೇಳಿ ಗೋರ್ ಮುಲ್ತಾನ್ ಪೇಶಾವರ್ ಗಜನಿ ಅಂತ ಕೊಟ್ಟರೆ ಸುಮಾರು ಅಭ್ಯರ್ಥಿಗಳು ಗೋರ್ ಅಂತ ಹಾಕಿಬಿಡ್ತಾರೆ ಬಟ್ ಆನ್ಸರ್ ಗಜನಿ ಆವಾಗ ಅವ ಸುಲ್ತಾನ್ ಇದ್ದೇನು ಸುಲ್ತಾನ್ ಇದ್ದನ ಆವಾಗ ಇಲ್ಲ ಅವ ಏನಿದ್ದ ಅವಾಗ ಎಸ್ ಜಸ್ಟ್ ಒಬ್ಬ ಗವರ್ನರ್ ಇದ್ದವ ಗವರ್ನರ್ ಇದ್ದ ಬಟ್ ಅವ್ರ ಅಣ್ಣ ಸುಲ್ತಾನ್ ಇದ್ದ ಯಾರು ಗಿಯಾಸುದ್ದೀನ್ ಸುಲ್ತಾನ್ ಇದ್ದ ಎಲ್ಲಿಗೆ ಸುಲ್ತಾನ್ ಇದ್ದವ ಗೋರ್ನಲ್ಲಿ ಸುಲ್ತಾನ್ ಇದ್ದ ಹಾಗಿದ್ರೆ ಈ ಗಿಯಾಸುದ್ದೀನ್ ಏನದನಲ್ಲ 1203 ಇವ ಮರಣ ಹೊಂದಿದಾಗ ಇವ ಮೃತಪಟ್ಟ ನಂತರ ಅವರ ತಮ್ಮ ಶಿಹಾಬುದ್ದೀನ್ 1203 ಗೋರಿಗೆ ಸುಲ್ತಾನನಾದ ಈಗ ಅವ ಗೋರ್ ಮೊಹಮ್ಮದ್ ಅಂಡರ್ಸ್ಟುಡ್ ನಾವು 1203 ಗೋರ್ ಮೊಹಮ್ಮದ್ ಸುಲ್ತಾನ್ ಆಗಿದ್ದು ಬರೀ ಕೇವಲ 3 ವರ್ಷ ಅವ ಸುಲ್ತಾನ್ ಆಗಿರೋದು ಅದಕ್ಕಿಂತ ಮೊದಲು ಅವ ಸುಲ್ತಾನನೇ ಅಲ್ಲ ದಟ್ ಕಾನ್ಸೆಪ್ಟ್ ನಿಮ್ಗೆ ಮೊದಲು ಚೆನ್ನಾಗಿ ಗೊತ್ತಿರಬೇಕು ಈ ಕಾನ್ಸೆಪ್ಟ್ ಬಗ್ಗೆ ಕನ್ಫ್ಯೂಷನ್ ಇದೆ ಹುಡುಗರಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿದೆ ಕ್ವಶನ್ ಪೇಪರ್ ತೆಗೆಯೋರಿಗೆ ಅಲ್ಲೇನಾದ್ರು ಕ್ವಶನ್ ತೆಗೆದುಬಿಟ್ರಂದ್ರೆ ನಾವು ಎಷ್ಟು ಓದಿದರೂ ಕೂಡ ಮಾರ್ಕ್ಸನ್ನು ಕಳ್ಕೊಂಬಿಡ್ತೀವಿ ಈಗ ಸ್ಪಷ್ಟತೆ ಇದೆಯಾ ನಿಮಗೇನಾಯ್ತು ಇಲ್ಲಿ ಅಂತೇಳಿ ಕ್ರ್ಯಾಶ್ ಕೋರ್ಸ್ ಇದು ಎಷ್ಟು ಬೇಗ ನೀವು ಪಿಕಪ್ ಹಾಕಿರೋ ಅಷ್ಟು ನಾವು ಹೆಚ್ಚು ವಿಷಯವನ್ನು ಹೇಳಕ್ಕೆ ಸಾಧ್ಯತೆ ಇದೆ ಇಲ್ಲಿ ನೋಡ್ರಿ ಹುಸೇನ್ ಎಂಬುವನು ಗೋರ್ ಮನೆತನ ಸ್ಥಾಪಕ ಹುಸೇನನಿಗೆ 2 ಮಕ್ಕಳು ಶಿಹಾಬುದ್ದೀನ್ ಆ್ಯಂಡ್ ಗಿಯಾಸುದ್ದೀನ್ ಆ್ಯಂಡ್ ಶಿಹಾಬುದ್ದೀನ್ ತನ್ನ ಹಿರಿಯ ಮಗ ಗಿಯಾಸುದ್ದೀನ್ ತಂದೆ ನಂತರ ಗೋರ್ ಸುಲ್ತಾನನಾದ ಅವನ ತಮ್ಮ ಶಿಹಾಬುದ್ದೀನ್ ಗಜನಿ ಪ್ರಾಂತ್ಯದ ಮುಖ್ಯಸ್ಥನಾದ ಹಾಗಿದ್ರೆ ಗಜನಿ ಭಾಗದಿಂದನೇ ಭಾರತ ಮೇಲೆ ದಾಳಿಯನ್ನು ಮಾಡಕತ್ತ ಅವನೇ ಹೆಸರನ್ನ ಬದಲಾಯಿಸಿಕೊಂಡ ಮೊಹಮ್ಮದ್ ಅಂತೇಳಿ ಹಾಗಿದ್ರೆ ಮೊಹಮ್ಮದ್ ಭಾರತ ಮೇಲೆ ದಾಳಿ ಮಾಡಿದ್ನಲ್ಲ ಅವಾಗ ಅವ ಗಜನಿಯಿಂದನೇ ದಾಳಿ ಮಾಡ್ತಾ ಇದ್ದ ಅವ ಸುಲ್ತಾನ್ ಆಗಿದ್ದ ಯಾವಾಗ ಅಂದರೆ ಮೊಹಮ್ಮದ್ ಆತ ಶಿಹಾಬುದ್ದೀನ್ ಮೊಹಮ್ಮದ್ ಸುಲ್ತಾನ್ ಆಗಿದ್ದು 1203 ಅಣ್ಣನ ಸಾವಿನ ನಂತರ ಆವಾಗ ಕೊನೆಯ ದಿನಗಳಲ್ಲಿ ಅವ 3 ವರ್ಷ ಗೋರ್ ಮೊಹಮ್ಮದ್ ಆಗಿದ್ದ ಅಲ್ಲಿವರೆಗೆ ಅವ ಗೋರ್ ಮೊಹಮ್ಮದ್ ಅಲ್ವೇ ಅಲ್ಲ ಅಂಡರ್ಸ್ಟುಡ್ ಓಕೆ ರೈಟ್ ಈಗ ಮೊಹಮ್ಮದ್ ಗೋರ್ ಏನ ಭಾರತ ಮೇಲೆ ದಾಳಿ ನಡೆಸಿದ್ನಲ್ಲ ಮೊಹಮ್ಮದ್ ಗೋರ್ ಇವನ ದಾಳಿಯ ಉದ್ದೇಶ ಏನಾಗಿತ್ತು ಅಂದರೆ ಭಾರತದಲ್ಲಿ ಇಸ್ಲಾಂ ಧರ್ಮ ಸ್ಥಾಪನೆ ಮಾಡುವುದು ಇವನ ಉದ್ದೇಶವಾಗಿತ್ತು ಭಾರತದಲ್ಲಿ ಇಸ್ಲಾಂ ಧರ್ಮ ಸ್ಥಾಪನೆ ಮಾಡುವುದೇ ಇವನ ಉದ್ದೇಶ ಶಿಹಾಬುದ್ದೀನ ಉದ್ದೇಶ ಅಂದರೆ ಮೊಹಮ್ಮದ್ ಗೋರಿಯ ಉದ್ದೇಶವಾಗಿತ್ತು ಈ ಮೊಹಮ್ಮದ್ ಗೋರಿ ತನ್ನ ಪ್ರಥಮ ದಾಳಿಯನ್ನು 1175 ಪ್ರಥಮ ದಾಳಿಯನ್ನು ಮುಲ್ತಾನ್ ಮತ್ತು ಉಚ್ ಪ್ರದೇಶಗಳ ಮೇಲೆ ತನ್ನ ಪ್ರಥಮ ದಾಳಿಯನ್ನು ನಡೆಸಿದ ಮುಲ್ತಾನ್ ಆ್ಯಂಡ್ ಉಚ್ ಪ್ರದೇಶಗಳ ಮೇಲೆ ತನ್ನ ಪ್ರಥಮ ದಾಳಿಯನ್ನು ನಡೆಸಿದ ದ ಫಸ್ಟ್ ಅಟ್ಯಾಕನ್ನು ನಡೆಸಿದ್ದು ಜನರಿಂದ ಅಪಾರ ಸಂಪತ್ತನ್ನು ಲೂಟಿ ಮಾಡಿ ಹೋದ ಈಗ ಹೇಳಿ ಮಿತ್ರರೇ 1175 ಇವ ದಾಳಿಗೆ ಬಂದ 1175 ಇವ ದಾಳಿಗೆ ಬಂದಿದ್ದು ಗೋರಿಯಿಂದನೋ ಗಜನಿಯಿಂದನೋ ಎಸ್ ಗಜನಿಯಿಂದ ಬರ್ತಾ ಇರೋದು ದಾಳಿಗೆ ಗಜನಿಯಿಂದ ಬರ್ತಾ ಇರೋದು ಇವನ್ ಡೆಸಿಗ್ನೇಷನ್ ಸುಲ್ತಾನನೋ ಗವರ್ನರು ಎಸ್ ಗವರ್ನರ್ ಈ ಓಕೆ ಗವರ್ನರ್ ಈ ಸ್ಪಷ್ಟತೆ ನಿಮ್ಮಲ್ಲಿ ಇರಬೇಕು
ಆಮೇಲೆ 1178ರಲ್ಲಿ 1178ರಲ್ಲಿ ಅಂದ್ರೆ 1178ರಲ್ಲಿ ಎರಡು ಬಾರಿ ಸೋತು ಹೋದ ಭಾರತದಲ್ಲಿ ಎರಡು ಬಾರಿ ಸೋಲಾಯಿತು ಮಮ್ಮದ್ ಗೋರನಿಗೆ ಒಂದು ಅನಿಲ್ ವಾರ್ಡ್ ಯುದ್ಧದಲ್ಲಿ ಗುಜರಾತಿನಲ್ಲಿ ಬರುವ ಅನಿಲ್ ವಾರ್ಡ್ ರಾಜ್ಯವನ್ನ ಅನಿಲ್ ವಾರ್ಡ್ ರಾಜ್ಯವನ್ನ ಚಾಲುಕ್ಯರು ಆಳ್ತಾ ಇದ್ದರು ಅಂದ್ರೆ ಗುಜರಾತ್ನಲ್ಲಿ ಕೂಡ ಒಂದು ರಾಜ ಮಂತನೆ ಚಾಲುಕ್ಯರು ಆ ಗುಜರಾತಿನ ಅನಿಲ್ ವಾರ್ಡ್ ಚಾಲುಕ್ಯರ ದೊರೆ ಭೀಮದೇವ ಅಂತಿದ್ದ ಇಮ್ಮಡಿ ಭೀಮದೇವ ಎರಡನೇ ಭೀಮದೇವ ಆ ಎರಡನೇ ಭೀಮದೇವನ ವಿರುದ್ಧ ಮಮ್ಮದ್ ಗೋರ್ ಸೋತು ಹೋದ ಅದೇ ವರ್ಷ ಇನ್ನೊಂದು ಯುದ್ಧ ನಡೆಯಿತು ಗದರ್ ಘಟ್ಟ ಯುದ್ಧ ಅಂತ ನಡೆಯಿತು ಗದರ್ ಘಟ್ಟ ಯುದ್ಧ ಅಂತ ನಡೆಯಿತು ಈ ಗದರ್ ಘಟ್ಟ ಯುದ್ಧದಲ್ಲಿ ಸೋಳಂಕಿಗಳ ನಾಯಕಿ ದೇವಿ ಅಂತಿದ್ಲು ಆ ನಾಯಕಿ ದೇವಿ ವಿರುದ್ಧ ಮತ್ತೆ ಸೋತು ಹೋದ ಅಂದ್ರೆ ಅರ್ಥ ಮಮ್ಮದ್ ಗಜನಿಗೆ ಭಾರತದಲ್ಲಿ ಒಟ್ಟೆ ಸೋಲಾಗಿಲ್ಲ ಆದ್ರೆ ಮಮ್ಮದ್ ಗೋರ್ ಎರಡು ಬಾರಿ ಆರಂಭದಲ್ಲಿ ಸೋತು ಹೋದ 1178ರಲ್ಲಿ ಮೊದಲ ಸೋಲು ಚಾಲುಕ್ಯರ ಅನಿಲ್ ವಾರ್ಡ್ ಇಮ್ಮಡಿ ಭೀಮದೇವನ ವಿರುದ್ಧ ಎರಡನೇ ಸೋಲು ಸೋಳಂಕಿಗಳ ನಾಯಕಿ ದೇವಿ ವಿರುದ್ಧ ಎರಡು ಬಾರಿ ಯುದ್ಧದಲ್ಲಿ ಸೋತು ಹೋದ ಈ ಮಮ್ಮದ್ ಗೋರ್ 1178ರಲ್ಲಿ ಇದಾದ ನಂತರ ಪೇಶಾವರ್ ಪಂಜಾಬ್ ಇವೆಲ್ಲ ಅದಾವಲ್ಲ ಪ್ರಾಂತ್ಯಗಳು ಆ ವೈವೆಗಡಿ ಭಾರತದ ವೈವೆಗಡಿ ಪ್ರದೇಶಗಳು ಅವು ಖುಸ್ರು ಮಲ್ಲಿಕ್ ಅಂತಿದ್ದ ಒಬ್ಬ ಆ್ಯಕ್ಚುಲಿ ಅವ ಮೊದಲು ಗಜನಿ ಮೊಹಮ್ಮದಿನ ಬಂದು ಹೋಗಿದ್ನಲ್ಲ ದಾಳಿ ಮಾಡಿ ಆ ಗಜನಿ ಮೊಹಮ್ಮದ್ ನೇಮಿಸಿದಂಥ ಮುಖ್ಯಸ್ಥರವರು ಅಂದ್ರೆ ಆ ಭಾಗ ನೋಡ್ಕೊಳ್ಳೋ ಗಜನಿ ಮೊಹಮ್ಮದ್ ಒಂದು ಯೂನಿಟನ್ನು ಮಾಡಿ ಅವರಿಗೆ ಆಡಳಿತವನ್ನು ವಹಿಸಿಕೊಟ್ಟು ಹೋಗಿದ್ದ ಆ ಪೂರ್ವಜರಿಂದ ಬಂದ ಆಸ್ತಿಯನ್ನು ಖುಸ್ರವ್ ಮಲಿಕ್ ಎಂಬುವನು ಆಡಳಿತವನ್ನು ನೋಡ್ತಾ ಇದ್ದ ಯಾವ ಪ್ರದೇಶವನ್ನು ಪಂಜಾಬ್ ಆ್ಯಂಡ್ ಪೇಶಾವರ್ ಖುಸ್ರವ್ ಮಲಿಕ್ ಯಾರ ಸಾಮಂತನಾಗಿದ್ದೀವ ಗಜನಿ ಸಾಮಂತನಾಗಿದ್ದ ಈ ಗಜನಿ ಮೊಹಮ್ಮದ್ ಅವರೆಲ್ಲ ಎಂಡಾಗಿ ಹೋಗಿಬಿಟ್ಟಾರ ಆದರೆ ಅವರ ಅಸ್ತಿತ್ವ ಈ ಭಾಗದಲ್ಲಿ ಉಳಿದಿತ್ತು ಮಲ್ಲಿಕ್ ಖುಸ್ರವ್ ಮಲ್ಲಿಕನ ನಾಯಕತ್ವದಲ್ಲಿ ಆ ಸುದ್ದಿ ಮೊಹಮ್ಮದ್ ಗೋರಿಗೆ ಗೊತ್ತಾಗಿ ಈ ಗೋರಿ ಮೊಹಮ್ಮದ್ ದಾಳಿಯನ್ನು ಮಾಡಿ ಖುಸ್ರವ್ ಮಲ್ಲಿಕನನ್ನು ಬಂಧಿಸಿ ಆ ಪಂಜಾಬ್ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿದ ನೋಡ್ರಿ ಇಂಥ ಇಂಟೀರಿಯಲ್ ಕ್ವಶನ್ಸನ್ನು ಕೇಳ್ಬಿಡ್ತಾರೆ ಗಜನಿಯಲ್ಲಿ ಗಜನಿ ಮನೆತನವು ಕೊನೆಗೊಂಡರೂ ಕೂಡ ಭಾರತದ ಈ ಕೆಳಗಿನ ಯಾವ ಭಾಗದಲ್ಲಿ ಗಜನಿ ಮನೆತನದ ಒಂದು ಸಾಮಂತಿಕೆ ಉಳಿದುಕೊಂಡಿತ್ತು ಕೇಳ್ತಾರೆ ಕ್ವಶನ್ ಸಿಂಧ್ ಭಾಗ ಪಂಜಾಬ್ ಭಾಗ ಓಕೆ ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ದಿಲ್ಲಿ ಯಾವ ಭಾಗದಲ್ಲಿ ಉಳಿದಿತ್ತು ಯಾರಿದ್ದರಲ್ಲಿ ಪಂಜಾಬ್ ಭಾಗದಲ್ಲಿ ಯಾರಿದ್ರು ಖುಸ್ರವ್ ಮಲಿಕ್ ಯಾವ ಸಂತತಿಯ ಒಬ್ಬ ಸಾಮಂತ ಇದ್ದ ಇವ ಎಸ್ ಗಜನಿ ಮನೆತನ ಸಾಮಂತಕರಿದ್ರು ಬಟ್ ಗಜನಿ ಈಗ ಅಲ್ಲಿ ಎಂಡ ಹೋಗಿದೆ ಅದು ಆದ್ರೂ ಇವ್ರ ಅಸ್ತಿತ್ವ ಇಲ್ಲೇ ಉಳಿದಿತ್ತು ಆ ನ್ಯೂಸ್ ಯಾರಿಗೆ ಗೊತ್ತಾಯ್ತು ಮೊಹಮ್ಮದ್ ಗೋರಿಗೆ ಗೊತ್ತಾಯ್ತು ಅದಕ್ಕೆ ಮೊಹಮ್ಮದ್ ಗೋರಿ ದಾಳಿ ಮಾಡಿ ಖುಸ್ರವ್ ಮಲಿಕನನ್ನು ಸೋಲಿಸಿ ಆ ಭಾಗದ ಮೇಲೆ ತನ್ನ ಸಾರ್ವಭೌಮತೆಯನ್ನು ಸಾರಿದ ಪಂಜಾಬ್ ಭಾಗದ ಮೇಲೆ ಹಾಗಿದ್ರೆ ಈಗ ಮೊಹಮ್ಮದ್ ಗೋರಿ 1186ರಲ್ಲಿ ಸಂಪೂರ್ಣವಾಗಿ ಲಾಹೋರ್ ಮಠ ಗೆದ್ದು ಬಂದ ಪಂಜಾಬ್ ಈ ಲಾಹೋರ ಪಂಜಾಬ್ ಗೆದ್ಕೊಂಬಂದ ಹಾಗಿದ್ರೆ ಪಂಜಾಬನ್ನು ದಾಟಿದರೆ ದಿಲ್ಲಿ ಕಡೆ ಬರಬೇಕಂದ್ರೆ ಪಂಜಾಬ್ ದಾಟಿದರೆ ಯಾವ ರಾಜ್ಯ ಹತ್ತದ ಹರಿಯಾಣ ನೋಡಿ ಹರಿಯಾಣ ಬೆಲ್ಟ್ ಬರ್ತೈತಿ ಈಗ ಪಂಜಾಬಿಂದ ಕೆಳಗಿಳಿದ್ರೆ ಹರಿಯಾಣ ಆ ಹರಿಯಾಣ ಭಾಗದಲ್ಲಿ ಒಂದು ಬಟಿಂದ ಅಂತ ಕೋಟೆ ಇತ್ತು ಬಟಿಂದ 1191ರಲ್ಲಿ ಬಟಿಂದ ಭಾಗದ ಕೋಟೆಯನ್ನು ಗೆದ್ದ ಗೋರಿ ಮೊಹಮ್ಮದ್ ಅದಕ್ಕಾಗಿ ದೆಹಲಿ ಆ್ಯಂಡ್ ಅಜ್ಮೀರ್ ರಾಜಸ್ಥಾನದ ಅಜ್ಮೀರ್ ಆ್ಯಂಡ್ ದೆಹಲಿಯನ್ನು ರಾಜಧಾನಿ ಮಾಡಿಕೊಂಡು ಆಳ್ತಾ ಇದ್ದ ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಗೋರಿ ಬಟಿಂದ ಭಾಗದ ಮೇಲೆ ದಾಳಿ ಮಾಡಿದ್ದರಿಂದ ಬಟಿಂದ ಕೋಟೆ ರಕ್ಷಣೆಗಾಗಿ ಹೊರಟ ಆಗ ಮೊಹಮ್ಮದ್ ಗೋರಿ ಬಟಿಂದದಿಂದ ಮುಂದೆ ಬಂದ ನಂತರ ಇವ ದಿಲ್ಲಿ ಕಡೆಯಿಂದ ಹೊರಟ ಆವಾಗ ಇಬ್ಬರು ಸೈನ್ಯ ಹರಿಯಾಣದ ತರೈನ್ ಬಯಲಿನಲ್ಲಿ ಸೇರಿದವು
ಆ ಭಾಗದಲ್ಲಿ ಸೇರಿದಾಗ 1191 ಮೊದಲ ತರೈನ್ ಯುದ್ಧ ಪೃಥ್ವಿರಾಜ್ ಚೌಹಾಣನಿಗೂ ಗೋರಿ ಮೊಮ್ಮದನಿಗೂ ಮೊದಲ ತರೈನ್ ಯುದ್ಧ ನಡೀತು. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನ ಸಹೋದರ ಗೋವಿಂದ ರೈ ಮತ್ತು ಪೃಥ್ವಿರಾಜ್ ಚೌಹಾಣ್ ಇಬ್ಬರು ಗೋರಿ ಮೊಮ್ಮದನ್ನು ಭೀಕರವಾಗಿ ಹೊಡೆದು ಗಾಯಗೊಳಿಸಿದರು. ಆದರೆ ಆ ಸಮಯದಲ್ಲಿ ಮೊಮ್ಮದ್ ಗೋರಿಯನ್ನು ಒಬ್ಬ ಖಿಲ್ಜಿ ಸೈನಿಕ ಅವನನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದ. ಹೀಗೆ ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಗೆದ್ದು ಬಿಟ್ಟ. ಅಂಡರ್ಸ್ಟುಡ್ ನೌ? ಅರ್ಥ ಆಯ್ತಾ ನಾ ಏನು ಹೇಳಿದ ಈ ಕಾನ್ಸೆಪ್ಟನ್ನು? ಹಾಗಿದ್ರೆ ಈಗ ಹೇಳಿ, ಈಗ ಇಷ್ಟು ದಿನ ಆಯ್ತು ಬಿಡು, ನಾವೆಲ್ಲ ಎಕ್ಸಾಮ್ ಅಟೆಂಡ್ ಮಾಡೇವಿ, ಓದೇವಿ, ತರೈನ್ ಯುದ್ಧ ನಡೀತು 1191 ಪೃಥ್ವಿರಾಜ್ ಚೌಹಾಣ್ ಗೋರಿ ಮೊಮ್ಮದ್ ಈ ರೀತಿ ಓದ್ಕೊಂಡು ಹೊಂಟೇವೆ ನಾವು. ಬಟ್ ನೆಕ್ಸ್ಟ್ ಎಕ್ಸಾಮ್ ಟಾರ್ಗೆಟನ್ನು ಅರ್ಥ ಮಾಡ್ಕೊಳ್ಳಿ. ತರೈನ್ ಯುದ್ಧ ಸಂಭವಿಸಲು ಯಾವ ಕೋಟೆ ವಿವಾದಿತವಾಗಿತ್ತು, ಯಾವ ಕಾರಣಕ್ಕಾಗಿ ತರೈನ್ ಯುದ್ಧ ನಡೀತು? ಕೆಳಗೆ ಆಪ್ಷನ್ಸ್ ಪ್ಯಾರಾಗ್ರಾಫ್ ವೈಸ್ ಕೊಡ್ತಿರ್ತಾರೆ, ಯಾವ ಸ್ಥಳವಾಗಿ ತರೈನ್ ಯುದ್ಧ ನಡೆದಿದ್ದು. ಭಟಿಂದ ಎಲ್ಲಿ ಬರ್ತದ? ಹರಿಯಾಣ ಪಂಜಾಬ್ ಬೌಂಡ್ರಿ, ಭಟಿಂದ ಹರಿಯಾಣ. ಆ್ಯಂಡ್ ತರೈನ್ ಎಲ್ಲಿ ಬರ್ತದ? ಎಷ್ಟನೇ ಪೃಥ್ವಿರಾಜ್ ಚೌಹಾಣ್ ಎದುರಿಸಿದ್ದವನನ್ನ? ಹಾಗಿದ್ರೆ ಈಗ ಭಟಿಂದ ಭಾಗದ ಮೇಲೆ ದಾಳಿ ಮಾಡೋಕ್ಕಿಂತ ಮುಂಚಿತವಾಗಿ ವಾಯುವ್ಯ ಗಡಿ ಭಾಗದಲ್ಲಿ ಗೋರಿ ಮೊಮ್ಮದ್ ಯಾರೊಂದಿಗೆ ಹೋರಾಡಿದ? ಎಸ್, ಖುಸ್ರೌ ಮಲಿಕನ ವಿರುದ್ಧ ಹೋರಾಡಿದ. ಹಾಗಿದ್ರೆ ಖುಸ್ರೌ ಮಲಿಕನಿಗೆ ಆ ಭಾಗದಲ್ಲಿ ಒಂದು ಬುಡಕಟ್ಟು ಜನಾಂಗ ಸಪೋರ್ಟ್ ಮಾಡಿತ್ತು, ಕೋಖಾ ಎಂಬ ಜನಾಂಗದವರು. ಯಾವ ಜನಾಂಗ? ಕೋಖಾ. ಯಾರಿಗೆ ಸಪೋರ್ಟ್ ಮಾಡಿದ್ರಿ ಇವರು? ಹಾ, ಓಕೆ. ಹಾಗಾದ್ರೆ ಈಗ ಗೋರಿ ಮೊಹಮ್ಮದ್ ಪಂಜಾಬನ್ನು ಗೆದ್ದ, ಬಟ್ ಈ ತರೈನ್ ಯುದ್ಧದಲ್ಲಿ ಸೋತು ಹಳ್ಳಿ ಹೋದ. ಅವನು ಹೋದ ನಂತರ ಮತ್ತೆ ಈಗ ಬರ್ತಾನವ ಭಾರತ ಮೇಲೆ ದಾಳಿಗೆ, ಯಾರು? ಗೋರಿ ಮೊಹಮ್ಮದ್. ಈಗ ಈ ಸೋತು ಹೋದವನು ನೆಕ್ಸ್ಟ್ ಇಯರ್ ಯುದ್ಧಕ್ಕೆ ಬರ್ತಾನಂದರೆ, ಅಷ್ಟು ಗಾಯಗೊಂಡು ಅಷ್ಟು ನಷ್ಟ ಆದವ ನೆಕ್ಸ್ಟ್ ಇಯರ್ ಯುದ್ಧಕ್ಕೆ ಬರ್ತಾನಂದರೆ, ಒಳಗಡೆ ಇದ್ದವ್ರು ಯಾರು ಅವನಿಗೆ ಸಪೋರ್ಟ್ ಮಾಡಿರಲೇಬೇಕಲ್ಲ. ಬಗಲ್ ಮೇಲೆ ದುಶ್ಮನ್, ನಮ್ಮ ದೇಶವನ್ನು ಹಾಳು ಮಾಡಿದ್ದು ಇದೇ ನೀತಿಯಲ್ಲ. ಕನೌಜಿನ ಜಯಚಂದ್ರ, ಉತ್ತರ ಪ್ರದೇಶದಲ್ಲಿ ಬರುವ ಕನೌಜಿನ ಜಯಚಂದ್ರ ಗೋರಿ ಮೊಮ್ಮದನಿಗೆ ಆಮಂತ್ರಿಸಿದ್ದ. ಯಾಕೆ ಅವನಿಗೆ ಕನೌಜಿನ ಜಯಚಂದ್ರನಿಗೆ ಸಿಟ್ಟು ಬಂದಿತ್ತು ಅಂದರೆ, ಕನೌಜಿನ ಜಯಚಂದ್ರನಿಗೆ ಪೃಥ್ವಿರಾಜ್ ಚೌಹಾಣನ ಧೈರ್ಯ ಸಾಹಸ ಪರಾಕ್ರಮ ವಿಜಯೋತ್ಸವ ಅವನಿಗೆ ಸಹಿಸಿಕೊಳ್ಳೋಕೆ ಆಗಿರಲಿಲ್ಲ. ಮತ್ತು ಮೇಲಾಗಿ ಪೃಥ್ವಿರಾಜ್ ಚೌಹಾಣನನ್ನು ಜಯಚಂದ್ರನ ಮಗಳು ಸಂಯುಕ್ತ, ಯುವರಾಣಿ ಸಂಯುಕ್ತ ಎಂಬಳು ಲವ್ ಮಾಡ್ತಾ ಇದ್ಲು. ಅವರಪ್ಪ ದ್ವೇಷ ಮಾಡ್ತಾ ಇದ್ದಾನ, ಅವಳು ಲವ್ ಮಾಡ್ತಾ ಇದ್ಲು. ಆವಾಗ ಪೃಥ್ವಿರಾಜ್ ಚೌಹಾಣ್ ಅವಳನ್ನು ಮದುವೆ ಆದ. ಅಂದರೆ ಅವಳನ್ನು ಅವರಪ್ಪ ಬಲವಂತವಾಗಿ ಮದುವೆ ಮಾಡಲು ಹೋದಾಗ ಸ್ವಯಂವರ ಏರ್ಪಡಿಸಿದಾಗ, ಆ ಸ್ವಯಂವರದಲ್ಲಿ ಅವಳನ್ನು ಕುದುರೆ ಮೇಲೆ ಕರ್ಕೊಂಬಂದು ಇವನು ಮದುವೆ ಆದ. ಅದು ಅವರಪ್ಪನಿಗೆ ಕ್ರೋಧ ಆಗಿತ್ತು, ಬಾಸಿಟ್ಟು ಬಂದಿತ್ತು ಅವನಿಗೆ, ನನ್ನ ಮಗಳನ್ನು ಅಪಹರಿಸಿ ಮದುವೆ ಆದ ಅಂತೇಳಿ. ಅದಕ್ಕೆ ಅಪಹರಣ ಅನ್ನಂಗಲ್ಲ, ಅವಳು ಇಷ್ಟಪಟ್ಟು ಹೋಗ್ಯಾಳ, ಅದಕ್ಕೆ ಮದುವೆ ಅಂತಾರೆ. ಹೀಗೆ ಈ ಘಟನೆಗಳ ಬಗ್ಗೆ ಪೃಥ್ವಿರಾಜ್ ರಾಸೋ ಅನ್ನಂಥ ಒಂದು ಹಿಂದಿಯಲ್ಲಿ ಇರುವಂಥ ಒಂದು ಕೃತಿಯನ್ನು ಚಾಂದ್ ಬರದಾಯಿಯವರು ಬರೆದು ಆ ಕೃತಿಯಲ್ಲಿ ಈ ಇನ್ಫಾರ್ಮೇಷನ್ನ ಕೊಟ್ಟಿರೋದು. ಚಾಂದ್ ಬರದಾಯಿಯವರು ಬರೆದ ಪೃಥ್ವಿರಾಜ್ ರಾಸೋ ಅನ್ನೋ ಕೃತಿ ಹಿಂದಿ ಭಾಷೆಯಲ್ಲಿದೆ. ಆ ಕೃತಿ ಒಳಗೆ ಈ ರೀತಿ ಒಂದು ಘಟನಾವಳಿಗಳ ಬಗ್ಗೆ ಉಲ್ಲೇಖವಿದ್ದು, ಹೀಗೆ ಪೃಥ್ವಿರಾಜ್ ಚೌಹಾಣನ ವಿರುದ್ಧ ಅಸಮಾಧಾನಗೊಂಡ ಕನೌಜಿನ ಜಯಚಂದ್ರ ಗೋರಿ ಮೊಮ್ಮದನ್ನು ಆಮಂತ್ರಿಸಿದ. ಹಾಗಾಗಿ ಗೋರಿ ಮೊಮ್ಮದ್ 1192 ಕುತುಬುದ್ದೀನ್ ಐಬಕ್ ಎಂಬ ಗುಲಾಮನೊಂದಿಗೆ ಸೇರಿಕೊಂಡು ಮತ್ತೆ ಯುದ್ಧಕ್ಕೆ ಬಂದ. ಆಗ 1192 ಎರಡನೇ ತರನ ಯುದ್ಧದಲ್ಲಿ ಸೋತ ಪೃಥ್ವಿರಾಜ್ ಚೌಹಾಣ್ ಯುದ್ಧದಲ್ಲಿ ಸೋತು ಗೋರಿ ಮೊಮ್ಮದನಿಂದ ಬಂಧಿಸಲ್ಪಟ್ಟ ಸ್ಥಳ ಯಾವುದು? ಯಾವ ಸ್ಥಳದಲ್ಲಿ ಗೋರಿ ಮೊಮ್ಮದ್ ಪೃಥ್ವಿರಾಜ್ ಚೌಹಾಣನ ಬಂಧಿಸಿದ ಅಂದರೆ, ಸಿರ್ಸುತಿ ಎಂಬ ಸ್ಥಳದಲ್ಲಿ. ಸಿರ್ಸುತಿ
ಎಂಬ ಸ್ಥಳ. ಸಿರ್ಸುತಿ ಎಂಬ ಸ್ಥಳದಲ್ಲಿ ಗೋರಿಮಮ್ಮದ ಪೃಥ್ವಿರಾಜ್ ಚೌಹಾಣನನ್ನು ಬಂಧಿಸುವಲ್ಲಿ ಯಶಸ್ವಿಯಾದ. ಹೀಗೆ ಬಂಧಿಸಲ್ಪಟ್ಟ ಪೃಥ್ವಿರಾಜ್ ಚೌಹಾಣ್ ಕೊನೆಗೆ ಗೋರಿಮಮ್ಮದನಿಂದ ಕಣ್ಣನ್ನು ಕೀಳಿಸಿಕೊಂಡು ಕೊನೆಗೆ ಸತ್ತು ಹೋದ. ಹೀಗೆ ಅವನ ಪತ್ನಿ ಸಂಯುಕ್ತಳು ಕೂಡ ಸತೀಸಾಗಮನ ಪದ್ಧತಿನ ಆಚರಿಸಿದ್ಲು ಅಂತೇಳಿ ಕೆಲವು ಇತಿಹಾಸಕಾರರು ಉಲ್ಲೇಖ ಕೊಡ್ತಾರೆ. ಹೀಗೆ ಪೃಥ್ವಿರಾಜ್ ಚೌಹಾಣ್ ಕೊನೆ ಆಗಿ ಹೋದ. ಹೀಗೆ ಎರಡು ತರನಿದ್ದಗಳು 1191-1192 ಎರಡು ತರನಿದ್ದಗಳು ಹರಿಯಾಣ ಭಾಗದಲ್ಲಿ ಸಂಭವಿಸಿದವು. ಆ್ಯಂಡ್ ಇದಾದ ನಂತರ ಗೋರಿಮಮ್ಮದ್ ಕನೌಜಿನ ಜಯಚಂದ್ರನನ್ನು ಕೂಡ 1194 1194 ಚಾಂದಾವಾರ ಸ್ಪೀಕರ್ ಆಫ್ ಮಾಡಿ, ಯಾರು ನೋಡ್ರಿ ಅಲ್ಲಿ ಆನ್ ಮಾಡಿ, ಚಾಂದಾವಾರ ಎಂಬ ಯುದ್ಧದಲ್ಲಿ ಕನೌಜಿನ ಜಯಚಂದ್ರನ ಕೂಡ ಗೋರಿಮಮ್ಮದ್ ಕೊಂದು ಹಾಕಿದ. ಹೀಗೆ ಉತ್ತರ ಭಾರತ ಅಧಿಪತಿಯಾದ ಗೋರಿಮಮ್ಮದ್ ಈ ಭಾಗದ ಆಡಳಿತವನ್ನು ನೋಡಿಕೊಳ್ಳಲು ದಿಲ್ಲಿ ಒಳಗ ತನ್ನ ಗುಲಾಮನಾದ ಕುತುಬುದ್ದೀನ್ ಐಬಕ್ಕನನ್ನು ನೇಮಿಸಿ ಹೋದ. ಹೀಗೆ ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ ಅಲ್ಲೇ ಧರ್ಮದ ರಕ್ಷಣೆಗೆ, ಆಡಳಿತದ ರಕ್ಷಣೆಗೆ ನೇಮಕ ಆದ. ಆ್ಯಂಡ್ ದೆನ್ ಹೀಗೆಲ್ಲ ಆಗಿ ಹೋದ ನಂತರ 1203 ಅವರ ಅಣ್ಣ ತೀರಿಕೊಂಡ ನಂತರ ಈ ಮಮ್ಮದ ಗೋರಿಗೆ ಗೋರ್ ಸಿಂಹಾಸನ ಸಿಕ್ತು. ಈಗ ಅವ ಮಮ್ಮದ ಗೋರ್ ಆಗಿದ್ದ. ಇದಾದ ನಂತರ ಈ ಕೋಕಾ ಜನಾಂಗದವರು ಈ ಪಂಜಾಬ್ ಆ್ಯಂಡ್ ಲಾಹೋರ್ ಭಾಗದಲ್ಲಿ ದಂಗೆ ಎದುರು. ಈ ದಂಗೆಯನ್ನು ಅಡಗಿಸಲು 1206 ಈ ದಂಗೆಯನ್ನು ಅಡಗಿಸಲು ಬಂದು ಕೋಕಾ ಜನಾಂಗದ ವಿರುದ್ಧ ಮಮ್ಮದ್ ಗೋರಿ ಹೋರಾಟ ನಡೆಸಿದ. ಆ ಟೈಮ್ನಲ್ಲಿ ಕುತುಬುದ್ದೀನ್ ಐಬಕ್ಕನ ಗುಲಾಮ ಇಲ್ತಮಸ್ ಕೋಕಾ ಜನಾಂಗದ ವಿರುದ್ಧ ಹೋರಾಡಿ ಮಮ್ಮದ್ ಗೋರಿಗೆ ಒಂದು ಭರ್ಜರಿ ಗೆಲುವನ್ನು ತಂದುಕೊಟ್ಟ. ಹಾಗಾಗಿ ಮಮ್ಮದ್ ಗೋರ್ ತನ್ನ ಗುಲಾಮನಾದ ಐಬಕ್ಕನ ಗುಲಾಮನಾದ ಇಲ್ತಮಸ್ಸನನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸಲು ಆಜ್ಞೆ ನೀಡಿದ. ಹಾಗಾಗಿ ಕುತುಬುದ್ದೀನ್ ಐಬಕ್ ತಾನೇ ಗುಲಾಮನಾಗಿದ್ದಾಗ ತನ್ನ ಗುಲಾಮ ಇಲ್ತಮಸ್ಸನನ್ನು ಗುಲಾಮಗಿರಿಯಿಂದ ಮುಕ್ತ ಮಾಡಿದ. ಹಾಗಾಗಿ ತನ್ನ ಮಾಲೀಕನೇ ಗುಲಾಮನಾಗಿದ್ದಾಗ ಅವನಿಗಿಂತ ಮುಂಚಿತವಾಗಿ ಗುಲಾಮಗಿರಿಯಿಂದ ಮುಕ್ತಗೊಂಡ ದಿಲ್ಲಿಯ ದೊರೆ ಯಾರು ಅಂತ ಕೇಳಿದ್ರು, ಇಲ್ತಮಸ್ ಅಂತ ಆನ್ಸರು. ಹಾಗೆ ಇಲ್ತಮಸ್ ಗುಲಾಮಗಿರಿಯಿಂದ ಮುಕ್ತನಾಗಲು ಯಾವ ಹೋರಾಟದಲ್ಲಿ ಅವನ ಸಾಮರ್ಥ್ಯ ಪ್ರದರ್ಶನವಾಗಿತ್ತು ಅಂದರೆ ಕೋಕಾ ಜನಾಂಗದ ವಿರುದ್ಧದ ಹೋರಾಟ. ಅಂಡರ್ಸ್ಟುಡ್ ನೌ ವಾಟ್ ಐ ಟೋಲ್ಡ್ ಯು? ಓಕೆ. ಹಾಗಿದ್ರೆ ಈಗ ಕೋಕಾ ಜನಾಂಗದವರಿಗೆ ಬಹಳಷ್ಟು ಅವಮಾನ ಮಾಡಿದ ಮಮ್ಮದ್ ಗೋರ್. 1 ರೂಪಾಯಿಗೆ 5-5 ಮಂದಿನ ಮಾರಾಟ ಮಾಡಿದ್ದ. 1 ರೂಪಾಯಿಗೆ 5 ಅಂತೇಳಿ ಕೋಕಾ ಜನಾಂಗದವರನ್ನ ಮಾರಿದ್ದ. ಈ ದ್ವೇಷ ಕೋಕಾ ಜನಾಂಗದವರಲ್ಲಿತ್ತು ಗೋರಿಮಮ್ಮದನ ಬಗ್ಗೆ. ಹಾಗಾಗಿ ಗೋರಿಮಮ್ಮದ್ ಅಫ್ಘಾನಿಸ್ತಾನದ ದಮ್ಮೆಕ್ ಎಂಬ ಸ್ಥಳದಲ್ಲಿ ನಮಾಜ್ ಮಾಡುತ್ತಿದ್ದಾಗ ಈ ಕೋಕಾ ಜನಾಂಗದವರು ಇವನನ್ನು ಕೊಂದು ಹಾಕಿದರು. ಕೋಕಾ ಜನಾಂಗದವರಿಂದ ಕೊಲೆ ಆದ. ಯಾರ? ಮಮ್ಮದ್ ಗೋರ್. ಹೀಗೆ 1206 ಮಮ್ಮದ್ ಗೋರ್ ಸತ್ತು ಹೋದ ನಂತರ ಅವನ ಪ್ರತಿನಿಧಿಯಾಗಿದ್ದ ದಿಲ್ಲಿ ಒಳಗ ಕುತುಬುದ್ದೀನ್ ಐಬಕ್ ದೆಹಲಿ ಸುಲ್ತಾನ್ ಮನೆತನವನ್ನು ಸ್ಥಾಪಿಸಿದ. ಮಿತ್ರರೇ, ಇದು ಅರಬರ ದಾಳಿ ಮತ್ತು ಟರ್ಕರ ದಾಳಿಯ ಒಂದು ವಿವರವನ್ನು ನಾನೀಗ ನಿಮಗೆ ಹೇಳಿದ್ದು. ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಇದು ಕ್ರ್ಯಾಶ್ ಕೋರ್ಸ್ ಇರ್ತದೆ. ಇಲ್ಲಿ ಎಲ್ಲ ಚಾಪ್ಟರ್ಸ್ಗಳನ್ನ ನೀಟಾಗಿ ಎಲ್ಲದೂ ಬಿಡಿ ಬಿಡಿಯಾಗಿ ಕ್ಲಾಸ್ನಲ್ಲಿ ಹೇಳ್ದಂಗೆ ಹೇಳಕ್ಕೆ ನಮ್ಗೆ ಅವಕಾಶ ಆಗೋಂಗಿಲ್ಲ. ಆದರೆ ಸಾಧ್ಯದಷ್ಟು ನೀವು ಎಷ್ಟು ಪಿಕಪ್, ಎಷ್ಟು ಸ್ಪೀಡ್ ಇರ್ತೀರಿ ಅಷ್ಟು ನಾನು ನಿಮಗೆ ಇರುವಂಥ ಇನ್ ಲಿಮಿಟೆಡ್ ಕ್ಲಾಸಸ್ನಲ್ಲಿ ನಾನು ನಿಮಗೆ ಕ್ವಾಲಿಟಿ ಕೊಡೋಕೆ ಟ್ರೈ ಮಾಡ್ತೇನೆ. ಬಟ್ ನೀವು ನನಗೆ ಅಡ್ಜಸ್ಟ್ ಆದರೆ ನಿಮಗೆ ಹೆಚ್ಚು ವಿಷಯ ಸಿಗ್ತದೆ. ನಿಮಗೆ ನಾನು ಅಡ್ಜಸ್ಟ್ ಆದರೆ ಜಸ್ಟ್ ಗೈಡೆನ್ಸ್ ಮಾಡಿ ಇರ್ತೀನಿ. What shall we do?
ಯಾಕಂದ್ರೆ ಇದು 5G ನೆಟ್ವರ್ಕ್ ಇದು ನೀವೇ ಕೊಟ್ಟಿರೋದು ಈಗ ಇಷ್ಟ ಲಿಮಿಟ್ ಅಂತ ಹೇಳಿ ಇರೋಂಗಿಲ್ಲ ಬಟ್ ಕ್ವಶನ್ಸ್ಗೂ ಲಿಮಿಟ್ ಇಲ್ಲ ಹೆಂಗೆ ಬೇಕಾದಂಗೆ ಕೇಳ್ಬೋದು ಸಾಧ್ಯ ಆದಷ್ಟ ಈಗ ನಾನು ಹೇಳಿದೆ ನೋಡ್ರಿ ನಿಮ್ಮ ಈ ಕಾನ್ಸೆಪ್ಟ್ ಹೇಳಿದ್ನಲ್ಲ ಇನ್ನು ಮುಂದೆ ಬೆಕ್ಕದ ಎಕ್ಸಾಮ್ ಅಟೆಂಡ್ ಆಗ್ರಿ ಈ ಕಾನ್ಸೆಪ್ಟ್ ಬಿಗ್ ಕ್ವಶನ್ ತೆಗೆದಿದ್ರೆ ನನ್ನ ಕಡೆ ತೊಂಬರಿ ಐ ವಿಲ್ ಜಸ್ಟ್ ಚಾಲೆಂಜ್ ಯು ಅಂದರೆ ಒಂದು ವಿಷಯವನ್ನು ಒಂದು ಕಾನ್ಸೆಪ್ಟನ್ನು ನೀವು ಯಾವ ರೀತಿ ಡೆಪ್ತಾಗಿ ಹೋಗ್ತೀರಿ ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಿ ಪರೀಕ್ಷಾ ದೃಷ್ಟಿಯಿಂದ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಹಿಸ್ಟ್ರಿ ನಾಟ್ ಓನ್ಲಿ ಇನ್ ಹಿಸ್ಟ್ರಿ ಇನ್ ಆಲ್ ದ ಸಬ್ಜೆಕ್ಟ್ಸ್ ಸೊ ದಟ್ ಐ ಡಿಡ್ ದಿಸ್ ನಾವು ಈಗ ಅದಕ್ಕೆ ನಾ ಈ ರೀತಿ ಮಾಡಿರೋದು ಈ ಕಾನ್ಸೆಪ್ಟನ್ನು ಅವ್ರು ಎಲ್ಲಿ ಕ್ವಶನ್ಸ್ಗೆ ಯಾಕೆ ಚಾನ್ಸಸ್ ಇದೆ ಏನು ಕೇಳ್ಬೋದು ಆ ಆಲೋಚನೆ ಇಟ್ಕೊಂಡು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡೋದು ಬಟ್ ಸ್ವಲ್ಪ ಸ್ಪೀಡ್ ಆಗ್ತದೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ಪೀಡ್ ಆಗ್ತದೆ ಅದಕ್ಕೆ ನೀವೇ ಅಷ್ಟು ಪಿಕಪ್ ಆದರೆ ನಿಮಗೆ ಅಟ್ಲೀಸ್ಟ್ ಒಂದು ವಿಷಯ ಏನಾದ್ರೂ ನಿಮ್ಮ ಗಮನದಲ್ಲಿ ಬರ್ತದೆ ನಾಳೆ ಆಪ್ಷನ್ಸ್ ನೋಡಿದಾಗ ಯು ಕ್ಯಾನ್ ಪುಟ್ ದ ಆನ್ಸರ್ ಓಕೆ ಶಾಲ ಗೋ ಟು ನೆಕ್ಸ್ಟ್ ಚಾಪ್ಟರ್ ಓಕೆ ದೆಹಲಿ ಸುಲ್ತಾನರು ಈ ದೆಹಲಿ ಸುಲ್ತಾನರ ಸ್ಥಾಪಕ ಕುತುಬುದ್ದೀನ್ ಐಬಕ್ ಕುತುಬುದ್ದೀನ್ ಐಬಕ್ನ ರಾಜಧಾನಿ ಲಾಹೋರ್ ಲಾಹೋರ್ದಿಂದ ಇವ ಆಡಳಿತವನ್ನು ನಡೆಸ್ತಾ ಇದ್ದ ಲಾಹೋರ್ದಿಂದ ಆಡಳಿತ ನಡೆಸ್ತಾ ಇದ್ದ ಇವನಿಗೆ ಸುಲ್ತಾನ್ ಎಂಬ ಮಾನ್ಯತೆ ಖಲೀಫನಿಂದ ಸಿಕ್ಕಿರಲಿಲ್ಲ ಖಲೀಫನಿಗೆ ಸುಲ್ತಾನಂತೆ ಮಾನ್ಯತೆಯನ್ನು ನೀಡಿರಲಿಲ್ಲ ಅಂದರೆ ಇವನು ಶಿಪಾ ಸಾಲರ್ ಆ್ಯಂಡ್ ಮಲಿಕ್ ಎಂಬ ಬಿರುದು ಎಂಬ ಸ್ಥಾನಗಳಿಂದ ಇವ ದಿಲ್ಲಿಯನ್ನು ಆಡಳಿತವನ್ನು ನಡೆಸ್ತಿದ್ದ ಅಂದರೆ ಲಾಹೋರಿನಿಂದ ಶಿಪಾಹ ಸಾಲರ್ ಆ್ಯಂಡ್ ಮಲ್ಲಿಕ್ ಶಿಪಾಹ ಸಾಲರ್ ಆ್ಯಂಡ್ ಮಲ್ಲಿಕ್ ಎಂಬ ಸ್ಥಾನಗಳಿದ್ದು ಇವೆಲ್ಲ ಸುಲ್ತಾನಕ್ಕಿಂತ ಕೆಳಗಿನ ಪೋಸ್ಟ್ಗಳು ಸುಲ್ತಾನನ ಕೆಳಗಡೆ ಇರುವಂಥ ಪೋಸ್ಟ್ ಇವೆಲ್ಲ ಅಂದರೆ ಆ ಹುದ್ದೆಯಲ್ಲಿ ಇದ್ದ ಬಟ್ ಇವನಿಗೆ ಸುಲ್ತಾನ್ ಅಂತೇಳಿ ಮಾನ್ಯತೆ ಖಲೀಫ್ ಇನ್ನೂ ನೀಡಿರಲಿಲ್ಲ ಇವನ ರಾಜಧಾನಿ ಕುತುಬುದ್ದೀನ್ ಐಬಕ್ಕನ ರಾಜಧಾನಿ ಲಾಹೋರ್ ಆಗಿತ್ತು ಲಾಹೋರ್ ಇವನ ರಾಜಧಾನಿಯಾಗಿತ್ತು ಕುತುಬುದ್ದೀನ್ ಐಬಕ್ ದಿಲ್ಲಿ ಇದು ಲಾಹೋರ್ನಲ್ಲಿ ಆಳ್ವಿಕೆನ ಮಾಡ್ತಾ ಇದ್ದಾಗ ಅಲ್ಲಿ ಗಜನಿ ಮೊಹಮ್ಮದ್ ಸತ್ತೋಗಿದ್ದ ಯಾರು ಮೊಹಮ್ಮದ್ ಗೋರಿ ಸತ್ತೋಗಿದ್ದ ಹಾಗಿದ್ರೆ ಮೊಹಮ್ಮದ್ ಗೋರಿ ಸತ್ತ ನಂತರ ಮೊಮ್ಮ ಗೋರ್ ಮನೆತನದ ಉತ್ತರಾಧಿಕಾರಿ ಯಾರಾಗಿದ್ರು ಅಲ್ಲೇ ಗಿಯಾಸುದ್ದೀನ್ ಅಂತಿದ್ದ ಯಾರಿದ್ರು ಗಿಯಾಸುದ್ದೀನ್ ಅಂದರೆ ಗೋರಿ ಮೊಹಮ್ಮದ್ ತನ್ನ ಮಗನಿಗೆ ತನ್ನ ಅಣ್ಣನ ಹೆಸರನ್ನು ಇಟ್ಟಿದ್ದ ಹಂಗಾಗಿ ಗಿಯಾಸುದ್ದೀನ್ ಅಂತೇಳಿ ಗೋರ್ನಲ್ಲಿ ಅಧಿಕಾರಕ್ಕೆ ಬಂದಿದ್ದ ಗೋರ್ನಲ್ಲಿ ಆ್ಯಂಡ್ ಗಜನಿ ಒಳಗೆ ತಾಜ್ ಉದ್ದೀನ್ ಎಲ್ಡೀಜ್ ಎಂಬುವನು ಬಂದಿದ್ದ ತಾಜುದ್ದೀನ್ ಎಲ್ಡೀಜ್ ಗೋರ್ನಲ್ಲಿ ಗಿಯಾಸುದ್ದೀನ್ ಗಜನಿಯಲ್ಲಿ ತಾಜುದ್ದೀನ್ ಎಲ್ಡೀಜ್ ಮುಲ್ತಾನ್ ಭಾಗದಲ್ಲಿ ನಾಸಿರುದ್ದೀನ್ ಕುಬಾಚೆ ಈಗ ದಿಲ್ಲಿ ಆ್ಯಂಡ್ ಲಾಹೋರ್ ಭಾಗದಲ್ಲಿ ಐಬಕ್ ದಿಲ್ಲಿ ಆ್ಯಂಡ್ ಲಾಹೋರ್ ಭಾಗದಲ್ಲಿ ಕುತುಬುದ್ದೀನ್ ಐಬಕ್ ನೋಡಿ ಗೋರ್ ಮೊಹಮ್ಮದ್ ಮರಣ ಹೊಂದಿದಾಗ ಏನಾಯಿತು ಅಂದರೆ ಈ ನಾಲ್ಕು ಭಾಗದಲ್ಲಿ ನಾಲ್ಕು ಜನ ಅಧಿಕಾರವನ್ನು ಘೋಷಣೆ ಮಾಡಿಕೊಂಡ್ರು ಎಕ್ಸಾಮ್ನಲ್ಲಿ ಇದನ್ನು ಕೇಳ್ಬೋದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಗೋರಿ ಮೊಹಮ್ಮದನ ಮರಣೋತ್ತರ ಈ ಕೆಳಗಿನ ಪ್ರಾಂತ್ಯಗಳಲ್ಲಿ ಅಧಿಕಾರಕ್ಕೆ ಬಂದ ಆ ಪ್ರಾಂತ್ಯಾಧಿಕಾರಿಗಳನ್ನು ಸ್ವತಂತ್ರಗೌಡ ಪ್ರಾಂತ್ಯಗಳನ್ನು ಸರಿಯಾದ ಹೊಂದಾಣಿಕೆಯನ್ನು ಮಾಡಿ ಅಂತ ಕೇಳ್ಬೋದು ಎಕ್ಸಾಮ್ನಲ್ಲಿ ತಪ್ಪೇನಿಲ್ಲ ನೋಡಿ ಹೀಗೆ ಅಧಿಕಾರಕ್ಕೆ ಬಂದರು ಈಗ ನಾವು ಮಾತಾಡ್ತಾ ಇರೋದು ಇವನ ಬಗ್ಗೆ ಐಬಕ್ಕನ ರಾಜಧಾನಿ ಲಾಹೋರ್
ಲಾಹೋರ್ ದಿಲ್ಲಿ ಸುಲ್ತಾನರು ದಿಲ್ಲಿ ಸುಲ್ತಾನರು ಅಂತೇವೆ. ಆ ಹೆಸರು ಯಾವಾಗ ಬಂತು ಅನ್ನೋದು ಹೇಳ್ತಾನಂತೆ. ಈಗ ಲಾಹೋರ್ನಲ್ಲಿ ಸುಲ್ತಾನ್ ಮನೆತನ ಆರಂಭಿಸಿದೆವು. ಇವನಿಗೆ ಸಿಪಾ ಸಾಲರ್ ಆ್ಯಂಡ್ ಮಲ್ಲಿಕ್ ಅಂತ ಬಿರುದುಗಳಿತ್ತು. ಇವೆರಡು ಬಿರುದುಗಳ ಮೂಲಕ ಇವ ರಾಜ್ಯಭಾರವನ್ನು ನಡೆಸಕತ್ತ, ಲಾಹೋರ್ನಿಂದ ಆಳ್ವಿಕೆ ಮಾಡಕತ್ತ ಭಾರತವನ್ನು. ಹಾಗಿದ್ರೆ ಇವನಿಗೆ ಪ್ರತಿಸ್ಪರ್ಧಿಗಳು ಯಾರಾಗ್ತಾರೆ? ಈಗ ಇವರಿಬ್ಬರು ಪ್ರತಿಸ್ಪರ್ಧಿಗಳಾದರು. ಇವರಿಬ್ಬರು ಪ್ರತಿಸ್ಪರ್ಧಿಗಳು. ಇವನಿಗೂ ಇವನಿಗೂ ಒಳ್ಳೆ ಸಂಬಂಧ ಇತ್ತು, ಇಬ್ಬರದು ಒಳ್ಳೆ ಸಂಬಂಧ ಇತ್ತು. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಬಟ್ ಇವರಿಬ್ಬರು ಏನದಾರಲ್ಲ, ಇವನಿಗೆ ಸದಾ ತೊಂದರೆ ಕೊಡಕತ್ತರು. ಆ ಪ್ರಾಂತ್ಯವನ್ನು, ಲಾಹೋರ್ ದಿಲ್ಲಿ ಪ್ರಾಂತ್ಯವನ್ನು ನಮಗೆ ಬಿಟ್ಕೊಡು, ನಮ್ಮದದು ಅಂಥೇಳಿ ಇವ ಸದಾ ಕಲಹದಲ್ಲಿ ತೊಡಗಿದ ಇವನೊಂದಿಗೆ. ಹಾಗಾಗಿ ಇವನಿಗಿವನಿಗೆ ಕ್ಲಾಶ್ ಇತ್ತು, ಮತ್ತು ಇವನಿಗಿವನಿಗೂ ಕ್ಲಾಶ್ ಇತ್ತು. ಆವಾಗ ಇವರು ಏನು ಮಾಡಿದ್ರು ಅಂದರೆ, ಐಬಕ್ಕ ಎರಡು ಜನ ಮಗಳನ್ನು ಮದುವೆಯಾಗಿ ತನ್ನ ಸಹೋದರಿನ ಕುಬಾಚನೆ ಕೊಟ್ಟು ಈ ಮೂರು ಮಂದಿ ಸಂಬಂಧಿಕರಾಗಿ ಒಳ್ಳೆ ವ್ಯವಸ್ಥಿತವಾದ ಆಡಳಿತವನ್ನು ನಡೆಸಿದರು. ಇದು ಈಗ ನಡೆದಿರೋದು ಒಂದು ಹಂತದ ಒಂದು ಬೆಳವಣಿಗೆ. ಅದು ಇನ್ನು ಕುತುಬುದ್ದೀನ್ ಐಬಕ್, ಕುತುಬುದ್ದೀನ್ ಐಬಕ್ ತನ್ನ ದಂಡ ನಾಯಕ ಭಕ್ತಿಯಾರ್ ಖಿಲ್ಜಿ ನಾಯಕತ್ವದಲ್ಲಿ, ಭಕ್ತಿಯಾರ್ ಖಿಲ್ಜಿ ನಾಯಕತ್ವದಲ್ಲಿ ಬಂಗಾಳ ಮತ್ತು ಬಿಹಾರದ ಕಡೆಗೆ ಒಂದು ಸೈನ್ಯವನ್ನು ಕಳಿಸಿದ. ಆ ಬಂಗಾಳ ಮತ್ತು ಬಿಹಾರ್ ಭಾಗದಲ್ಲಿ ಹೋದ ಈ ದಿಲ್ಲಿ ಸುಲ್ತಾನರ ಸೈನ್ಯ ಹೋಗಿ ಭಕ್ತಿಯಾರ್ ಖಿಲ್ಜಿ ನಾಯಕತ್ವದಲ್ಲಿ ಸೈನ್ಯ ಹೋಗಿ ನಳಂದ ವಿಶ್ವವಿದ್ಯಾಲಯ ಬಿಹಾರ್, ಬಿಹಾರದ ನಳಂದ ವಿಶ್ವವಿದ್ಯಾಲಯವನ್ನು ಒಡೆದು ಹಾಕಿದರು. ನೋಡ್ರಿ, ಓದಂಪುರಿ ವಿಶ್ವವಿದ್ಯಾಲಯವನ್ನು ಒಡೆದು ಹಾಕಿದರು. ಬಿಹಾರ್ ಓದಂಪುರಿ ವಿಶ್ವವಿದ್ಯಾಲಯವನ್ನು ಒಡೆದು ಹಾಕಿದರು. ವಿಕ್ರಮಪುರಿ ವಿಶ್ವವಿದ್ಯಾಲಯನ ಕೂಡ ಒಡೆದು ಹಾಕಿದರು. ಹೀಗೆ ಅಲ್ಲಿ ಎಲ್ಲ ವಿಶ್ವವಿದ್ಯಾಲಯನ ಒಡೆದು ಹಾಕಿ ಅಲ್ಲೇ ಅವ ಭಕ್ತಿಯಾರ್ ಖಿಲ್ಜಿ ಅನಂತರ ಕೊಲೆಯಾಗಿ ಹೋದ. ಅವ ಕೊಲೆ ಆದ ನಂತರ, ಅವನು ಕೊಲೆ ಮಾಡಿದವನೇ ಮುಂದೆ ಆ ಭಾಗದ ಬಂಗಾಳದ ನವಾಬನಾದ ಅಲಿ ಮರ್ದಿ ಖಾನ್ ಅಂತೇಳಿ. ಅಲಿ ಮರ್ದಿ ಖಾನ್ ಭಕ್ತಿಯಾರ್ ಖಿಲ್ಜಿಯನ್ನು ಕೊಂದು ಬಂಗಾಳದ ನವಾಬನಾಗಿ ಬಂಗಾಳದ ಎಲ್ಲ ಆದಾಯದಲ್ಲಿ ಕಪ್ಪ ಕಾಣಿಕೆಯನ್ನು ಕೊಡುತ್ತಾ ಐಬಕನಿಗೆ ನಿಷ್ಠೆಯಿಂದ ಇದ್ದ ಗವರ್ನರ್ ಆದ, ಅಂದರೆ ನವಾಬನಾದ. ಹಾಗಿದ್ದಾಗ ಲಾಹೋರ್ನಲ್ಲಿದ್ದಂತಹ ಕುತುಬುದ್ದೀನ್ ಐಬಕ್ ಬಂಗಾಳದ ಮೇಲೆ ತನ್ನ ಹಿಡಿತವನ್ನು ಸಾಧಿಸಲು ಅಲಿ ಮರ್ದಿ ಖಾನ್ ತನ್ನ ಕಂಟ್ರೋಲ್ನಲ್ಲಿ ಯಾವಾಗಲೂ ಇಟ್ಟುಕೊಳ್ಳೋಕೆ ಉತ್ತರ ಪ್ರದೇಶದಲ್ಲಿ ಬರುವ ಬದಾಯೂನ್ ಭಾಗದಲ್ಲಿ ಗವರ್ನರ್ ಆಗಿ ತನ್ನ ಅಳಿಯ ಮತ್ತು ತನ್ನ ಗುಲಾಮನಾಗಿ ಮುಕ್ತನಾದ ಇಲ್ತಮಸ್ಸನನ್ನು ನೇಮಿಸಿದ್ದ. ಬದಾಯೂನ್ ಗವರ್ನರ್ ಆಗಿ ನೇಮಿಸಿದ್ದ. ಹೀಗೆ ಕುತುಬುದ್ದೀನ್ ಐಬಕ್ ಬಂಗಾಳದ ರಾಜಕೀಯದಲ್ಲಿ ಯಶಸ್ವಿಯಾದ. ನಂತರ ಗಜ್ನಿ ಮತ್ತು ಗೋರ್ ಭಾಗದ ಆಡಳಿತವನ್ನು ಮಾಡುತ್ತಾ ಇದ್ದ, ಮುಲ್ತಾನ್ ಆಡಳಿತ ನೋಡ್ತಾ ಇದ್ದವರೊಂದಿಗೂ ಕೂಡ ಸೌಹಾರ್ದ ಸಂಬಂಧವನ್ನು ಬೆಳೆಸಿ ಶಾಂತಿಯುತವಾಗಿ ಲಾಹೋರ್ನಿಂದ ಆಡಳಿತವನ್ನು ನಡೆಸಿದ. ಈ ಸಮಯದಲ್ಲಿ ದೆಹಲಿಯಲ್ಲಿ ಕುವಾತ್ ಇ ಇಸ್ಲಾಂ ಎಂಬ ಮಸೀದಿಯನ್ನು ಅಜ್ಮೀರ್ನಲ್ಲಿ ರಾಜಸ್ಥಾನ ಅಜ್ಮೀರ್ನಲ್ಲಿ ಅಡಾಯಿದ್ದೀನ್ ಕಾ ಜೋಂಪ್ರಾ ಎಂಬ ಮಸೀದಿಯನ್ನು ನಿರ್ಮಿಸಿದ. ಕುವಾತ್ ಇ ಇಸ್ಲಾಂ ದೆಹಲಿ, ಕುವಾತ್ ಇ ಇಸ್ಲಾಂ ದೆಹಲಿ, ಅಡಾಯಿದ್ದೀನ್ ಕಾ ಜೋಂಪ್ರಾ ಅಜ್ಮೀರ್, ಹೀಗೆ ಎರಡು ಮಸೀದಿಗಳನ್ನು ಕಟ್ಟಿಸಿದ ಕುತುಬುದ್ದೀನ್ ಐಬಕ್. ಆ ನಂತರ ಇದನ್ನು ಕೇಳ್ಯಾರಿ ಅಡಾಯಿದ್ದೀನ್ ಕಾ ಜೋಂಪ್ರಾ, ಇವೆಲ್ಲ ಪಿ ಎಸ್ ಐದಕ್ಕೆ ಬಂದವು, ಎಫ್ ಡಿ ಎಕ್ಕೂ ಬಂದವು. ಅಡಾಯಿದ್ದೀನ್ ಕಾ ಜೋಂಪ್ರಾ ಯಾರ್ದು ಅಂದರೆ ಕುತುಬುದ್ದೀನ್ ಐಬಕ್. ಎಲ್ಲಿದೆ ಅಂದರೆ ಅಜ್ಮೀರ್ದಲ್ಲಿದೆ, ಅಜ್ಮೀರ್. ಆನಂತರ ಕುತುಬ್ ಮಿನಾರನ್ನು, ಆಗ ಇಸ್ಲಾಂ ಧರ್ಮದ ಗುರು ಖ್ವಾಜಾ ಕುತುಬುದ್ದೀನ್ ಕಾಕಿ ಅಂತಿದ್ದ. ಕುತುಬುದ್ದೀನ್ ಕಾಕಿ ಅಂತಿದ್ದ. ಆ ಕುತುಬುದ್ದೀನ್ ಕಾಕಿ ಹೆಸರಿನಲ್ಲಿ ಕುತುಬ್ ಮಿನಾರನ್ನು ಕಟ್ಟಲು ಆರಂಭಿಸಿದ ಯಾರು? ಐಬಕ್. ಆದರೆ ಕುತುಬ್ ಮಿನಾರ್ ಕನ್ಸ್ಟ್ರಕ್ಷನ್ ಬರೀ ಎರಡೇ ಫ್ಲೋರ್ ಆಗಿದ್ದು, ಅಷ್ಟರಲ್ಲಿ ಕುತುಬುದ್ದೀನ್ ಐಬಕ್ ಹನ್ನೆರಡು ನೂರ ಹತ್ತರಲ್ಲಿ ಲಾಹೋರ್ನಲ್ಲಿ ಪೋಲೋ ಆಟವನ್ನು ಆಡುತ್ತಿದ್ದಾಗ, ಪೋಲೋ ಅಂದರೆ ಚೌಘಾನಿ ಅಂತ ಕೂಡ ಕರೀತಾರೆ, ಚೌಘಾನಿ ಆಟ ಅಥವಾ ಪೋಲೋ ಆಟವನ್ನು, ಕುದುರೆ ಮೇಲೆ ಕುಂತು ಹಾಕಿ ಆಡೋದು, ಆ ಪೋಲೋ ಆಟವನ್ನು ಆಡುತ್ತಿದ್ದಾಗ ಕುದುರೆಯಿಂದ ಬಿದ್ದು ಕುತುಬುದ್ದೀನ್ ಐಬಕ್ ಲಾಹೋರ್ನಲ್ಲಿ ಮರಣ ಹೊಂದಿದ.
ಹೀಗೆ ಕುತುಬುದ್ದೀನ್ ಐಬಕ್ ಮರಣ ಹೊಂದಿದಾಗ ಅವನ ಉತ್ತರಾಧಿಕಾರಿ ಅಂತ ಹೇಳಿಕೊಂಡು ಆರಾಮ್ ಶಹ ಎಂಬುವನು ಅಧಿಕಾರಕ್ಕೆ ಬಂದ. ಆರಾಮ್ ಶಹ ದಿಲ್ಲಿ ಸಿಂಹಾಸನ ಏರಿದವನು ಆರಾಮ್ ಶಹ. ಆರಾಮ್ ಶಹ ಬಟ್ ಕೆಲವೇ ತಿಂಗಳವರೆಗೆ ಇವ ಆಳ್ವಿಕೆ ನಡೆಸಿದ. ನಂತರ ದಿಲ್ಲಿಯ ಜನರ ಆಮಂತ್ರಣದ ಮೇರೆಗೆ ಬದಾಯೂನ್ನಲ್ಲಿದ್ದಂತಹ ಇಲ್ತಮಸ್ ಹೋಗಿ ಇವನನ್ನು ಹೊಡೆದು ಲಾಹೋರ್ನಲ್ಲಿ ಅಧಿಕಾರವನ್ನು ಪಡ್ಕೊಂಡು ಮುಂದೆ ದಿಲ್ಲಿಯನ್ನು ರಾಜಧಾನಿಯಾಗಿ ಬದಲಾಯಿಸಿಕೊಂಡು ದಿಲ್ಲಿಯಿಂದ ಇಲ್ತಮಸ್ ಆಳ್ವಿಕೆಯನ್ನು ಆರಂಭಿಸಿದ. ಮಿತ್ರರೇ, ಹೀಗೆ ಇಲ್ತಮಸ್ ಅಧಿಕಾರಕ್ಕೆ ಬಂದು ದಿಲ್ಲಿಯನ್ನು ರಾಜಧಾನಿ ಮಾಡಿಕೊಂಡು ಖಲೀಫನಿಂದ ಮಾನ್ಯತೆಯನ್ನು ಪಡ್ಕೊಂಡು ಸುಲ್ತಾನನಾಗಿ ದಿಲ್ಲಿ ಸುಲ್ತಾನರ ನಿಜವಾದ ಸ್ಥಾಪಕನಾಗಿ ಆಳ್ವಿಕೆಯನ್ನು ಆರಂಭಿಸಿದ್ದು ಇಲ್ತಮಸ್. ಅಂಡರ್ಸ್ಟುಡ್ ನೌ? ಸರಿ, ನನ್ನ ವೈದ್ಯ ಹೇಳಿ ಹೇಳಿ ಹೇಳಿ. ಕುತುಬ್ ಮಿನಾರ್ ಕಟ್ಟಿಸಿದ್ದು ಇದಕ್ಕೆ ದೇಹಲಿಗೆ ಇದಕ್ಕಿಂತ ಮುದು ಬೇರೆ ಹೆಸರಿತ್ತು, ಇಂದ್ರಪ್ರಸ್ಥ ಅನ್ಬಿಟ್ಟು. ಅವಾಗ ನಮ್ಮ ಹಿಂದೂ ರಾಜರು ಕಟ್ಟಿಸಿದ್ರು ಕುತುಬ್ ಮಿನಾರ್ ಅಂತ ನವೈದ್ಯದಲ್ಲಿ ಇದೆ. ಯಾಕೆಂದ್ರೆ ಅದರಲ್ಲಿ ಕಮಲ ಮತ್ತೆ ನವಿಲಿನ ಚಿಹ್ನೆಗಳು ಇರೋದ್ರಿಂದ ಇದು ಸುಳ್ಳಿದೆ, ಇವರು ಅದನ್ನು ವಶಪಡಿಸ್ಕೊಂಡ್ರು ಅಂತ ಇತಿಹಾಸ ನವ ಇತಿಹಾಸದಲ್ಲಿ ಇದೆ ಸರ್. ಅದು ಬುಕ್ ಅಲ್ಲಿ ಯಾವ ಇತಿಹಾಸದಲ್ಲಿ ಸರ್? ನವ ಇತಿಹಾಸ ಅನ್ಬಿಟ್ಟು ಮೊನ್ನೆ ಯಾವ್ದೋ ಒಂದು ಆರ್ಟಿಕಲ್ ಅಲ್ಲಿ ನೋಡಿದ್ದೆ ಸರ್. ಅದು ಅಂದ್ರೆ ಅದರಲ್ಲಿ ಕಮಲ ಮತ್ತು ನವಿಲು ಚಿತ್ರ ಇರೋದ್ರಿಂದ ನಮ್ಮ ಹಿಂದೂ ರಾಜರು ಕಟ್ಟಿಸಿದ್ರು ಅದನ್ನ ಕುತುಬ್ ಮಿನಾರ್ ಇವ್ರು ಕುತುಬದಿಕ್ಕು ವಶಪಡಿಸ್ಕೊಂಡ ಮೇಲೆ ಅದನ್ನ ನಾನ್ ಕಟ್ಟಿಸಿದ್ದು ಅಂತ ಹೇಳಿ ಇದು ಮಾಡಿದ್ರು ಅಂತ ಹೇಳ್ತಿದ್ದಾರೆ ಸರ್. ಮತ್ತೆ ಕೆಂಪು ಕೋಟೆನೂ ಅಷ್ಟೇ ಹಿಂದೂ ರಾಜರು ಕಟ್ಟಿಸಿದ್ದು ಅಂತ ಹೇಳ್ತಿದ್ದಾರೆ. ನಿಮ್ಮ ಹೆಸರು? ದರ್ಶನ ಅಂತ ಸರ್. ದರ್ಶನ್ ಅವರೇ, ದರ್ಶನ್ ಅವರೇ, ಭಾರತದಲ್ಲಿ ಯಾವ ಕಟ್ಟಡಗಳು ಬಂದವಲ್ಲ ಮುಸ್ಲಿಂ ಕಟ್ಟಡಗಳು, ಅವೆಲ್ಲ ಕಟ್ಟಡಗಳ ಭಾಗದಲ್ಲಿ ಹಿಂದೂ ಅವಶೇಷಗಳು ಸಿಕ್ಕಾವೆ. ಆದರೆ ಈ ಹೌದು ಹೌದು ಸಿಕ್ಕಾವು, ಯಾಕಂದ್ರೆ ಅದೇ ಮಟೀರಿಯಲ್ ಅನ್ನು ಬಳಸಿಕೊಂಡು ದೇವಸ್ಥಾನಗಳನ್ನ ಒಡೆದು ಆ ದೇವಸ್ಥಾನಗಳು ಒಡೆದ ನಂತರ ಅದೇ ಕಲ್ಲುಗಳು ಅದೇ ಮಟೀರಿಯಲ್ಗಳನ್ನು ಬಳಸಿಕೊಂಡು ಆ ಈ ಮುಸ್ಲಿಂ ಕನ್ಸ್ಟ್ರಕ್ಷನ್ಗಳು ಹೆಚ್ಚಾಗಿ ಆಗ್ಯಾವ. ಎವರೇಜ್ ಹೆಚ್ಚಾಗಿ ಆಗ್ಯಾವ, ಎಲ್ಲವೂ ಅಂತ ಹೇಳ್ತಾ ಇಲ್ಲ, ಆದರೆ ಹೆಚ್ಚು ಹಂಗಾಗ್ಯಾವ ಕನ್ಸ್ಟ್ರಕ್ಷನ್ ಇಂಡಿಯಾದಲ್ಲಿ. ಬಟ್ ಈಗ ನಾವು ಕುತುಬ್ ಮಿನಾರ್ ಅಂತ ಹೋದಾಗ ಹೇಳ್ರಿ, ಕುತುಬ್ ಮಿನಾರ್ ಕಟ್ಟಿದಕ್ಕೂ ಮತ್ತೆ ಪುರಾತತ್ವ ಇಲಾಖೆ ಹೇಳ್ತಿದೆ ಇವ್ರು ಕಟ್ಟಕ್ಕೂ ಕಟ್ಟಕ್ಕಿಂತ 2000 ವರ್ಷಗಳ ಮುಂಚೆನೆ ಇದನ್ನ ಕನ್ಸ್ಟ್ರಕ್ಷನ್ ಆಗಿತ್ತು ಅಂತ ಹೇಳಿದ್ರು ಸರ್. ನೋಡ್ರಿ, ಅವ್ರು ಕಟ್ಟಕ್ಕಿಂತ 2000 ಮುಂಚಿತವಾಗಿ ಅಂದ್ರೆ ಏನು ಅಂದ್ರೆ ಅಶೋಕನ ಸ್ತಂಭ ಶಾಸನಗಳಿರುವಂತಹ ಸ್ಥಳಗಳವು. ಕೇಳ್ತಾ ಇದೇನ ಹೇಳ್ತಾ ಇರೋದು? ಹಾ, ಅಲ್ಲೇ ಕುತುಬ್ ಮಿನಾರ್ ಕಟ್ಟಿಸಿದ್ದು ಇವರೇ. ಆದ್ರೆ ಆ ಕೆಲವು ಭಾಗದಲ್ಲಿ ಏನಾಗಿತ್ತು ಅಂದ್ರೆ ಅಶೋಕನ ಸ್ತಂಭಗಳಿದ್ದು, ಅಲ್ಲೆಲ್ಲ ಅಶೋಕನ ಸ್ತಂಭಗಳಿದ್ದು, ಮೌರ್ಯರ ಮೊದಲ ಲಾಂಛನವೇ ನವಿಲು, ಬೌದ್ಧ ಧರ್ಮದಲ್ಲಿ ಬುದ್ಧನ ಹುಟ್ಟು ಸಂಕೇತವೇ ಕಮಲದ ಹೂ, ಇವೆಲ್ಲ ಅಶೋಕನ ಸ್ತಂಭಗಳಲ್ಲಿ ಕಂಡು ಬರ್ತಾವೆ. ಹೀಗಾಗಿ ಆ ಇಂದ್ರಪ್ರಸ್ಥ ಭಾಗದಲ್ಲಿ ಬೌದ್ಧ ಸ್ತೂಪಗಳು ಬೌದ್ಧ ಸ್ತಂಭಗಳಿದ್ದು ಅವೆಲ್ಲ ಈ ಗಜನಿ ಗೋರಿ ಮೊಹಮ್ಮದ್ ಇವು ದಾಳಿ ಮಾಡಿದ್ರಲ್ಲ ಆಕ್ರಮಣಗಳು ಎಲ್ಲ ನೆಲಸಮಾಗಿ ಹೋಗಿದ್ದು. ಆ ಸ್ಪಾಟ್ನಲ್ಲಿ ಕುತುಬ್ ಮಿನಾರನ್ನು ಕಟ್ಟಲಾಯಿತು. ಆದರೆ ಮೂಲತವಾಗಿ ಕುತುಬ್ ಮಿನಾರ್ ಹಿಂದೂ ರಾಜರು ಕಟ್ಟಿಸಿದ ಅಲ್ಲದು, ಆ ಜಾಗದಲ್ಲಿ ಹಿಂದೂ ರಾಜರ ಸ್ಮಾರಕಗಳಿದ್ದು ಅವನ್ನು ಕೆಡವಿ ಇವ್ರು ಕಟ್ಟಿಸಿದ್ರು ಅಂತ ಹೇಳಬೇಕು ನಾವು. ಅಂಡರ್ಸ್ಟುಡ್? ಹಾ, ಯಾಕಂದ್ರೆ ಅಲ್ಲಿ ಆ ಭಾಗದಲ್ಲಿ ಇಂದ್ರಪ್ರಸ್ಥ ಭಾಗದಲ್ಲಿ ಎಲ್ಲ ಆಲ್ರೆಡಿ ಆಳ್ವಿಕೆ ನಡೆಸಿದ್ರು, ಗುಪ್ತರು ಮೌರ್ಯರೆಲ್ಲ ಆಳ್ವಿಕೆ ನಡೆಸಿದ್ರು. ಬಟ್ ಕುತುಬ್ ಮಿನಾರ್ ಏನಿದೆಯಲ್ಲ, ಕುತುಬ್ ಮಿನಾರ್ ಕಟ್ಟಿಸಿದ್ದೇ ಕುತುಬುದ್ದೀನ್ ಐಬಕ್. ಬರೀ 2 ಫ್ಲೋರ್ ಕಟ್ಟಿಸಿದ್ದ, 2 ಫ್ಲೋರ್ ಕಟ್ಟಿಸಿದ್ದ, ಈಗ 5 ಫ್ಲೋರ್ ಇದೆ. ಅದನ್ನು ಇಲ್ತಮಸ್ ಕಂಪ್ಲೀಟ್ ಮಾಡಿದ, 5 ಫ್ಲೋರ್ ಮಾಡಿದ. ಅಂದಾಗ ಮೊದಲೇ ಇದ್ದಿದ್ದಿಲ್ಲ ಹಿಂದೂ ಯಾವ ರಾಜರು ಅದನ್ನು 5 ಫ್ಲೋರ್ ಮೊದಲೇ ಕಟ್ಟಿಸಿಲ್ಲ. ಆದರೆ ಆ ಜಾಗದಲ್ಲಿ ಹಿಂದೂ ರಾಜರ ಅದು ಅಶೋಕನಿಗೆ ಸಂಬಂಧಪಟ್ಟಂಥ ಸ್ತಂಭಗಳಿದ್ದು ಆ ಭಾಗದಲ್ಲಿ ಅಷ್ಟೇ. ಅವು ಬೌದ್ಧ ಸ್ಮಾರಕಗಳು, ಹಿಂದೂ ಸ್ಮಾರಕಗಳಲ್ಲ, ಬೌದ್ಧ ಸ್ಮಾರಕಗಳಿದ್ದು ಆ ಭಾಗದಲ್ಲಿ. ಆದರೆ ರಾಜರೇ ಹಿಂದೂ ಸ್ತಂಭವನ್ನು ಕಟ್ಟಿಸಿರಲಿಲ್ಲ. ದರ್ಶನ್ ಅವರೇ, ಕ್ಲಾರಿಫೈಡ್? ಅಲ್ಲ, ಆಯ್ತು ಈಗ ತಪ್ಪು ಏನು ಕಳಿಸಿದ್ದಾರೆ? ಕೆಲವೊಂದು ಇತಿಹಾಸಗಳು ನಮಗೆ
ಹಾಗಿದ್ರೆ ಈಗ ಜಮ್ಮು ಕಾಶ್ಮೀರದಲ್ಲಿ ಮಸೀದಿ ಸಿಕ್ತು, ಆ ಮಸೀದಿಯಲ್ಲೂ ಸಹ ಹಿಂದೂ ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ ಇತ್ತು, ಅದರ ಮೇಲೆ ಕಟ್ಟಿದ್ದಾರೆ ಅಂತ ಇದೆಲ್ಲ ಬರ್ತಲ್ಲ. ಅಲ್ಲ 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 ಅಲ್ಲ, ಇದು ನಿಜ ರೀ, ಇದು ನಿಜ. ಸಾಕಷ್ಟು ಪುರಾವೆಗಳದಾವ ಇತಿಹಾಸದಲ್ಲಿ. ಹೌದು ಹೌದು, ಎಲ್ಲೆಲ್ಲಿಗ ಮಸೀದಿಗಳದಾವು ಎಲ್ಲವೂ ಅಂತಲ್ಲ, ನಾನು ಕೆಲವು ಮಸೀದಿಗಳಿಗೆ ಅದಾವಲ್ಲ. ಎಲ್ಲೇ ರೀ ಹಾ, ಹೌದು ಹೌದು ಹೌದು, ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ. ರಾಮ ಮಂದಿರ ಇರ್ಬೋದು, ತಾಜ್ ಮಹಲ್ ಇರ್ಬೋದು. ದರ್ಶನ್ ಅವರೇ, ನಾ ಹೇಳ್ತಾ ಇರೋದನ್ನ ಕೇಳಿ. ಇತಿಹಾಸದ ಒಂದು ಧರ್ಮ ಏನು ಅಂದ್ರೆ, ಬಲ ಇದ್ದವರು ದುರ್ಬಲರನ್ನ ಹೊಡೆದು ಅದನ್ನು ಗೆದ್ದು ತಮ್ಮ ಪರಾಕ್ರಮವನ್ನು ಮೆರೆದು ತಮ್ಮ ಆಕ್ರಮಣ ಮೆರೆದು ತಮ್ಮ ಕ್ರೂರತೆಯನ್ನು ತಮ್ಮ ದುಷ್ಟತನವನ್ನು ಮೆರೆದು ಹೋಗದೆ ಇತಿಹಾಸದಲ್ಲಿ ಒಂದು ಧರ್ಮನೂ ಕೂಡ ಆಗಿದೆ ಅದು. ಹಾಗಿದ್ದಾಗ ಇವ್ರ ಶಕ್ತಿ ಇದ್ದಾಗ ಇವ್ರು ಕಟ್ಕೊಂಡಿದ್ರು, ಅವ್ರ ಶಕ್ತಿ ಬಂದು ಅವ್ರು ಹೊಡೆದು ಇವ್ರನ್ನ ಕಟ್ಕೊಂಡ್ರು. ಹಾಗಿದ್ರೆ ಈಗ ಭಾರತ 1947ರಲ್ಲಿ ಸ್ವತಂತ್ರ ಆದ ನಂತರ ತನ್ನದೇ ಆದ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡು ಜಾತ್ಯತೀತ ರಾಷ್ಟ್ರ ಅಂತೇಳಿ ಈಗ ತಲೆ ಎತ್ತಿ ನಿಂತಾಗ ಈಗ ಅಂಥ ಇಶ್ಯೂಗಳನ್ನು ನಾವು ಇಶ್ಯೂಗಳನ್ನು ತೊಗೊಂಡು ಅದನ್ನೀಗ ದ್ವೇಷ ಮನೋಭಾವನೆಯಿಂದ ಸಮಾಜದಲ್ಲಿ ಕೋಮುಗಲಭೆಯನ್ನು ಮಾಡೋದು ತಪ್ಪಾಗ್ತದೆ. ಹಿಂದೇನು 1947ರ ನಂತರ ಏನು ಹಿಂದೇನು ನಡೆದು ಹೋಗ್ಯಾವಲ್ಲ ಅವು ಮುಗಿದೋಯ್ತು, ಈಗ ಅಕ್ಸೆಪ್ಟೇಬಲ್. ಎಲ್ಲರೂ ಸುಮ್ಮನೆ ಅದನ್ನು ಒಪ್ಕೋಬೇಕು, ಇದ್ದು ಬಿಡಬೇಕು. ಅದನ್ನೀಗ ನಾವು ಮಾಡ್ತಾ ಹೊಂಟ್ರೆ ಈಗ ನಡೆಯಂಗಲ್ಲ, ಈಗ ಸುಟೇಬಲ್ ಅನ್ಸೋಂಗಿಲ್ಲ. ಜಾತ್ಯತೀತ ರಾಷ್ಟ್ರ ಅಂತ ದೊಡ್ಡ ಬೋರ್ಡ್ ಹಾಕ್ಕೊಂಡು ಇದ್ರ ಬಗ್ಗೆ ಇಶ್ಯೂ ಮಾಡ್ತಾ ಹೊಂಟ್ರಿ. ಈಗ ಮೊದಲು ಸಂವಿಧಾನವನ್ನು ತಿಂದಿರಿ, ಮೊದಲು ಸಂವಿಧಾನದಲ್ಲಿ ಏನು ಬೇಕು ಏನು ಬೇಡ ಎಲ್ಲ ತೆಗೀರಿ, ಆಮೇಲೆ ಇದನ್ನು ಡಿಸ್ಪ್ಯೂಟ್ ಮಾಡಿರಿ. ಅಂಡರ್ಸ್ಟೂಡ್? ಮಹೇಶ್ ಅರ್ಥ ಆಯ್ತಾ ನಿಮಗೀಗ? ಹಲೋ, ಹಾ ಮತ್ತೆ ಈಗ ಹೌದಲ್ಲ, ಅದನ್ನು ಮಾಡ್ಬೇಕಲ್ಲ ಮೊದಲು. ಮತ್ರಿ ದೊಡ್ಡ ಬೋರ್ಡ್ ಹಾಕ್ಕೊಂಡವಿ ಜಾತ್ಯತೀತ ರಾಷ್ಟ್ರ ಅಂತೇಳಿ. ಮತ್ತು 1947ಕ್ಕಿಂತ ನಂತರ ನಡೆದಂಥ ವಿಚಾರಗಳ ಬಗ್ಗೆ ಅಷ್ಟೇ ಚರ್ಚೆ ಮಾಡೋದು ಸುಪ್ರೀಂ ಕೋರ್ಟ್. ಅದಕ್ಕಿಂತ ಹಿಂದೆಲ್ಲ ಆಗಿದ್ರ ಮೇಲೆ ನಿಮಗೇನು ದಾಖಲೆಗಳದ ಇತಿಹಾಸದಲ್ಲಿ? ಹೌದಪ್ಪ, ನಮ್ಮ ಶಕ್ತಿ ಇತ್ತು, ನಾವು ಹೊಡೆದ್ವಿ, ನಾವು ಗೆದ್ವಿ, ನಮ್ಮ ಶಕ್ತಿ ಇತ್ತು, ನಾವು ಗೆದ್ವಿ ಅಂತಾರ. ಹಿಂಗೆ ನಡೆದು ಹೋಗ್ಯಾವ ರಾಜರ ಮಹಾರಾಜರ ಕಾಲದಲ್ಲಿ. ಆದರೆ ತಪ್ಪು ತಪ್ಪು ಅನ್ನೋದರಲ್ಲಿ ಏನು ಯಾವುದು ಭಯ ಇಲ್ಲ. ಯಾಕಂದರೆ ಒಂದು ಒಳ್ಳೆ ಸುಂದರವಾದ ಒಂದು ದೇವಸ್ಥಾನ ಇದೆ ಅಂದರೆ ಅದರ ಪಕ್ಕದಲ್ಲಿ ಒಂದು ಭವ್ಯವಾದ ಮಸೀದಿ ಕಟ್ಟಿಸಿದ್ರೆ ನಾವು ಗೌರವವನ್ನು ಕೊಡ್ತೇವೆ. ಆದರೆ ದೇವಸ್ಥಾನವನ್ನು ಒಡೆದು ಅದೇ ಜಾಗದಲ್ಲಿ ಅದೇ ಕಲ್ಲಿನಿಂದ ಮಸೀದಿ ಕಟ್ಟಿದ್ರೆ ತಪ್ಪದು. ನಾವು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರೈಸ್ತ ಇರಲಿ, ಜೈನರಿರಲಿ, ಬೌದ್ಧರಿರಲಿ, ಅದನ್ನು ತಪ್ಪು ತಪ್ಪನ್ನಬೇಕು ದರ್ಶನವರೇ. ಯಾಕಂದರೆ ಈಗ ಒಂದು ಕಲ್ಲು ಪೂಜೆ ಮಾಡ್ತಾ ಇದ್ದೀರಿ, ಅಲ್ಲಿ ನಿಮಗೆ ನಂಬಿಕೆ ಇದೆ ಅಂದರೆ ಅದನ್ನು ನನಗೆ ನಂಬಿಕೆ ಇಲ್ಲ ಅಂದರೆ ನಾನು ಸುಮ್ಮನೆ ಹೋಗಬೇಕು. ಅದನ್ನು ನಂಬಿಕೆ ಇಲ್ಲ ಅಂತ ಅದನ್ನು ಒಡೆದ್ನಿ ಅಂದರೆ ನಿಮ್ಮ ನಂಬಿಕೆಗೆ ನಾನು ದೋಖ ಮಾಡಿದಂತೆ, ಅದು ತಪ್ಪು. ಇದು ನನ್ನ ವಾದ. ಓಕೆ ರೈಟ್. ಹಿಂಗೆ ಇತಿಹಾಸದ ಹಾಂ ಹೇಳಿ. ಕಟ್ಟಾಕ್ ಸ್ಟಾರ್ಟ್ ಮಾಡಿದವ ಐಬಕ್, ಪೂರ್ಣಗೊಳಿಸಿದವ ಇಲ್ತಮಸ್. ಹಾಗಾಗಿ ಇಲ್ತಮಸ್ ಅನ್ಬೇಕು. ಇಲ್ತಮಸ್, ಇಲ್ತಮಸ್. ಓಕೆ ರೈಟ್.